श्री गुरुभ्यो नमः परम गुरुभ्यो नमः श्रीमदानंद तीर्थ भगवत पादाचार्य गुरुभ्यो नमः हरि ओम निखिल गुण निकायम नित्य निर्भूत हेयम शुभतम मतिमेयम शुद्ध सौख्याप्युपायम सकल निगम गेयम सर्वशब्दाभिधेयम नवजलधरगायम नमामि लक्ष्मी सहायम विघ्नौघवारणं सत्याशेष विश्वस्य कारणं करुणा सिन्धुमानन्द तीर्थबन्धुं हरिं भजे अभ्रमं भंगरहितमजडं विमलं सदा आनन्द तीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः भागवत ಧರ್ಮಗಳ ಚಿಂತನೆಯನ್ನು ಮಾಡುವ ಕ್ರಮದಲ್ಲಿ ಆಚಾರ್ಯರು ಎಲ್ಲ ಧರ್ಮಗಳು ನಮ್ಮಲ್ಲಿ ಸುಸ್ಥಿರವಾಗಿ ನಿಂತು ನಾವು ಭಾಗವತರು ಅಂತ ಆಗಬೇಕು ಅಂದರೆ ಭಾಗವತರ ಚರಿತ್ರೆಯನ್ನು ಶ್ರವಣ ಮಾಡೋದು ನಾವು ಭಾಗವತರಾಗಲಿಕ್ಕೆ ಒಂದು ಮಾರ್ಗ ಅಂತ ಹೇಳ್ತಾರೆ. ಮಹಾಭಾಗವತೋತ್ತಮರ ಜೀವನದ ನಮಗೆ ಉಪಲಬ್ಧ ಇರತಕ್ಕಂಥ ವೃತ್ತಾಂತಗಳನ್ನೆಲ್ಲ ಎಷ್ಟು ಅವಕಾಶ ಇದೆಯೋ ಅಷ್ಟರ ಒಳಗೆ ಚಿಂತನೆಯನ್ನು ಮಾಡಿದರೆ ನಮಗೆ ಭಾಗವತ ಗುಣ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಆಚಾರ್ಯ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಎರಡು ದಿವಸಗಳಿಂದ ಶ್ರೀಪಾದರಾಜ ಗುರುಸಾರ್ವಭೌಮರ ಚರಿತ್ರೆಯನ್ನು ಯಥಾಶಕ್ತಿಯಾಗಿ ತಿಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಅದರಂತೆ ಆ ಗುರುಗಳ ಉತ್ತರಾರಾಧನೆಯ ಮಹಾ ಪರ್ವಕಾಲದಲ್ಲಿ ಉಳಿದ ಅವರ ಚರಿತ್ರೆಯ ಭಾಗವನ್ನು ಚಿಂತನೆ ಮಾಡೋಣ. ಶ್ರೀಪಾದರಾಜರು ಮುಳುಬಾಗಿಲಿನ ವಿದ್ಯಾಪೀಠದಲ್ಲಿ ಸಹಸ್ರಾರು ಮಂದಿ ವಿದ್ಯಾರ್ಥಿಗಳಿಗೆ ಊಟ ವಸ್ತ್ರ ಇತ್ಯಾದಿಗಳನ್ನೆಲ್ಲ ನೀಡುವುದರ ಮೂಲಕ ಸತ್ಸಿದ್ಧಾಂತವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಆಯಾವ ಶ್ರೀಪಾದರಾಜರ ಪ್ರಭಾವ ಯಾವ ಮಟ್ಟಕ್ಕಿತ್ತು ಅಂದರೆ ಎಲ್ಲ ರಾಜವರ್ಗದವರು ಅವತ್ತಿನ ಆಡಳಿತ ವರ್ಗದವರು ಅಂತೇನಿದ್ರು ರಾಜರು ಮಂತ್ರಿಗಳು ಸಾಮಂತರು ತುಂಡರಸರು ಎಲ್ಲರೂ ಕೂಡ ಶ್ರೀಪಾದರಾಜರನ್ನು ಅತ್ಯಂತ ಗೌರವದಿಂದ ನೋಡ್ತಾ ಇದ್ರು. ಪ್ರತಿಯೊಬ್ಬರಿಗೂ ಶ್ರೀಪಾದರಾಜರ ಮಾರ್ಗದರ್ಶನ ಅತ್ಯವಶ್ಯಕವಾಗಿತ್ತು. ಆದ್ದರಿಂದ ಶ್ರೀಪಾದರಾಜರು ಏನು ಹೇಳ್ತಾರೆ ಆ ರೀತಿಯಲ್ಲಿ ರಾಜ್ಯದ ಆಡಳಿತ ಕ್ರಮವನ್ನು ರಾಜರುಗಳು ಮಾಡ್ತಾ ಇದ್ರು. ಅವರಲ್ಲಿ ಮುಖ್ಯವಾಗಿ ಕರ್ನಾಟಕ ಸಾಮ್ರಾಜ್ಯದ ಚಂದ್ರಗಿರಿಯ ಸಾಮಂತರಾಜನಾಗಿದ್ದಂತಹ ಸಾಳ್ವ ನೃಸಿಂಹ ಶ್ರೀಪಾದರಾಜರ ಪಟ್ಟದ ಶಿಷ್ಯನಾಗಿ ಅವರು ಹೇಳಿದ ರೀತಿಯಲ್ಲಿಯೇ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಮಹಾಧಾರ್ಮಿಕನಾಗಿ ದೊಡ್ಡ ವೈಷ್ಣವನಾಗಿದ್ದ. ಪುಂಗನೂರು ಎಂಬತಕ್ಕಂಥ ಗ್ರಾಮ ಚಿತ್ತೂರು ಜಿಲ್ಲೆಯಲ್ಲಿ ಒಂದು ಬರುತ್ತೆ. ಆ ಗ್ರಾಮದಲ್ಲಿ ಒಂದು ಕೆರೆಯನ್ನು ಕಟ್ಟಿಸ್ತಾರೆ ಶ್ರೀನಿವಾಸ ದೇವರ ದೇವಸ್ಥಾನದ ಹತ್ರ. ಅಲ್ಲಿ ಆ ಶಾಸನದಲ್ಲಿ ಶ್ರೀಪಾದರಾಜರ ಉಲ್ಲೇಖವನ್ನು ಮಾಡ್ತಾರೆ. ಮುಳುಬಾಗಿಲಿನ ಕಲ್ಮಠದ ಲಕ್ಷ್ಮೀನಾರಾಯಣ ಯೋಗಿಗಳ ಸಾಕ್ಷಿಯಾಗಿ. ಇದೆಲ್ಲ ಸಂಶೋಧನೆ ಮಾಡತಕ್ಕ ವ್ಯಕ್ತಿಗಳಿಗೆ ದೊಡ್ಡ ಆಹಾರ. ಇದೆಲ್ಲ ಶ್ರೀಪಾದರಾಜರ ಪ್ರಭಾವ ಹೇಗಿತ್ತು ಅಂತ. ಅಷ್ಟು ಮಾತ್ರ ಅಲ್ಲ, ದೊಡ್ಡವರು ಶ್ರೀಪಾದರಾಜರು ಅಂತಂದರೆ ಸೆಟ್ ಸೆಕ್ಯೂರಿಟಿ ಇಟ್ಕೊಂಡು ಬರೋರು. ಯಾರು ಸೆಟ್ ಸೆಕ್ಯೂರಿಟಿ ಇಟ್ಕೊಂಡು ಬರ್ತಾರೋ ಅವ್ರಿಗೆಲ್ಲ ನಮಗೆ ಸಿಗೋವಂಥವ್ರಲ್ಲ, ಅವರೆಲ್ಲ ನೋಡಬೇಕಷ್ಟೇ ಅಂದ್ರಿಲ್ಲ. ದೊಡ್ಡವರುಗಳು ಮಾತ್ರ ಅಲ್ಲ, ಮಹಾ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಾದ ವ್ಯಕ್ತಿಗಳಿಗೂ ಕೂಡ ಹತ್ತಿರ ಕರೆದು ಪರಮಾನುಗ್ರಹ ಮಾಡ್ತಾ ಇದ್ದಂಥ ವ್ಯಕ್ತಿತ್ವ ನಮ್ಮ ಶ್ರೀಪಾದರಾಜರದ್ದು.
ಇಂಥ ಯಾವ ಮಹಾಗುರುಗಳು ಮುಳುಬಾಗಿಲಿನಲ್ಲಿ ವಾಸ ಮಾಡ್ತಾ ಇರೋ ಕಾಲಕ್ಕೆ ತಿರುಪತಿಯಲ್ಲಿ ಅರ್ಚಕರುಗಳು ಅತ್ಯಾಚಾರವನ್ನು ಮಾಡ್ತಾರೆ. ಏನು ಅತ್ಯಾಚಾರ? ದೇವರಿಗೆ ಮೀಸಲಾಗಿರ್ತಕ್ಕ ಎಲ್ಲ ಆಭರಣಗಳನ್ನು, ಎಲ್ಲ ವಾಹನಗಳನ್ನು, ಅದೆಲ್ಲವನ್ನು ಕೂಡ ದುರ್ವಿನಿಯೋಗವನ್ನು ಮಾಡಿಕೊಳ್ತಾರೆ. ಆ ತಿರುಪತಿಯ ದೇವಾಲಯದ ಆಡಳಿತ ಈ ಚಂದ್ರಗಿರಿಯ ಪ್ರಾಂತ್ಯಕ್ಕೆ ಸೇರಿದ್ದಾದ್ದರಿಂದ ಚಂದ್ರಗಿರಿಯ ಮಾಂಡಲೀಕ ಸಾಮಂತ ಸಾಳ್ವ ನೃಸಿಂಹ ಆದ್ದರಿಂದ ಅವನಿಗೆ ದೂರು ಬರುತ್ತೆ ತಿರುಮಲೆಯಿಂದ. ಅವನು ಅರ್ಚಕರನ್ನು ಕರೆಸಿ ಅಥವಾ ತಾನೇ ಹೋಗಿ ಈ ರೀತಿ ಮಾಡಬಾರದು, ಅರ್ಚಕರು ಲೋಕಕ್ಕೆ ಮಾದರಿಯಾಗಿರಬೇಕು, ದೇವರಿಗೆ ಕೊಟ್ಟದ್ದನ್ನು ದುರ್ವಿನಿಯೋಗ ಮಾಡಬಾರದು, ದೇವಸ್ವ ಅಪಹಾರ ಆಗುತ್ತೆ ಅನ್ನುವ ರೀತಿಯಲ್ಲಿ ಮಾತಾಡಿದಾಗ ಅವನು ಏನೂ ಕೇಳಲಿಲ್ಲ. ಕೇಳದೇ ಇರೋ ಸಮಯಕ್ಕೆ ಮತ್ತೆ ಮೂರ್ನಾಲ್ಕು ಬಾರಿ ಅದೇ ರೀತಿಯಲ್ಲಿ ಅವನಿಗೆ ದೂರುಗಳು ಬಂದಾಗ ಸಿಟ್ಟು ಜಾಸ್ತಿ ಆಯಿತು. ಅಪಚಾರ ಮಾಡ್ತಾ ಇದ್ದಾರೆ. ಏನು ಅಪಚಾರ ಅಂದರೆ, ಅವರ ಮನೆಯ ಮಕ್ಕಳ ಮದುವೆಗಳು ಎಲ್ಲ ಆಯಿತು ಅಂದರೆ ದೇವರ ವಾಹನದ ಮೇಲೆ ಕೂತ್ಕೊಂಡು ಊರು ತುಂಬ ರಥಬೀದಿ ಸುತ್ತ ಮೆರವಣಿಗೆ ಆಗೋದಂತೆ. ಆ ಎಲ್ಲ ಕ್ರಮದಲ್ಲಿ ಅವರು ಮಾಡಿದಾಗ ಇವನು ಅರ್ಚಕ ಸಂತತಿಯನ್ನೇ ಮುಗಿಸ್ಬಿಟ್ಟ. ಮುಗಿಸಿದ ಮೇಲೆ ಪರಮಾತ್ಯ ದೋಷ ಬಂತು. ಒಂದು ದೇವಾಲಯಕ್ಕೆ ದೇವಾಲಯದ ಅರ್ಚಕರಾಗಿ ಯಾವ ರೀತಿಯಾಗಿ ವರ್ತನೆ ಮಾಡಬೇಕು ಆ ರೀತಿ ವ್ಯಾಪಾರವನ್ನು ಮಾಡದೆ ತದ್ವಿರುದ್ಧವಾದ ವ್ಯಾಪಾರವನ್ನು ಮಾಡಿದ್ದು ಒಂದು ತಪ್ಪು, ರಾಜನ ಮಾತನ್ನು ಕೇಳದೇ ಇದ್ದು ಮತ್ತೊಂದು ತಪ್ಪು. ಸಿಟ್ಟು ಬಂದ ರಾಜ ಏನು ಮಾಡ್ದ? ಅವನ್ನೆಲ್ಲ ಮುಗಿಸ್ಬಿಟ್ಟ. ಅಲ್ಲಿಗೆ ಪರಿಹಾರ ಆಗಲಿಲ್ಲ, ಸಮಸ್ಯೆ ಜಾಸ್ತಿ ಆಯಿತು. ಎರಡು ಸಮಸ್ಯೆ ಆಯ್ತು ಈಗ. ಒಂದು ರಾಜನಿಗೆ ಬಂದಂಥ ಬ್ರಹ್ಮಹತ್ಯ, ಇನ್ನೊಂದು ಶ್ರೀನಿವಾಸ ದೇವರ ಪೂಜಾ ವಿಚ್ಛಿತ್ತಿ. ಮತ್ತು ನಾವು ದೇವರನ್ನು ಹೇಗೆ ಪೂಜೆ ಮಾಡ್ತೇವೋ ಪರಮಾತ್ಮ ಆಗಿರ್ತಾನೆ. ನಾವು ಸಿಟ್ಟು ಮಾಡ್ಕೊಂಡು ದೇವರನ್ನು ಪೂಜೆ ಮಾಡ್ತಾ ಇದ್ರೆ ನಗ್ತಾ ಇರ್ತಾನೆ ದೇವರು. ಸಿಟ್ಟು ಮಾಡ್ಕೊಂಡು ದೇವರ ಪೂಜೆ ಮಾಡಿದ್ರೆ ಸಿಟ್ಟೇ ಬರೋದು ನಮಗೆ. ತಮ್ಮ ಯಥಾ ಯಥೋಪಾಸತೆ ತಾದೇವ ಭವತಿ ಅಲ್ವಾ. ಆದ್ದರಿಂದ ಶ್ರೀನಿವಾಸ ಸಿಟ್ಟಾಗಿದ್ದ. ಪ್ರತಿಮೆಯಲ್ಲಿ ರೌದ್ರ ಕಳೆ ಕಾಣ್ತಾ ಇತ್ತಂತೆ. ಯಾರೊಬ್ಬರೂ ಕೂಡ ದೇವರನ್ನು ಮುಟ್ಟಿ ಪೂಜೆ ಮಾಡಲಿಕ್ಕೆ ಧೈರ್ಯ ಯಾರೂ ತೋರ್ತಾ ಇಲ್ಲ. ಆ ಸಮಯಕ್ಕೆ ಸಾಳ್ವ ನರಸಿಂಹನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನೇರ ಬಂದ ಮುಳುಬಾಗಲಿ ನರಸಿಂಹತೀರ್ಥಕ್ಕೆ. ಗುರುಗಳಿದ್ದಾರೆ, ಗುರುಗಳನ್ನು ಕೇಳ್ತಾನೆ, ಸ್ವಾಮಿ ಈ ರೀತಿ ಆಗಿಬಿಟ್ಟಿದೆ, ಅರ್ಚಕರು ಈ ರೀತಿ ಮಾಡಿಬಿಟ್ಟಿದ್ದಾರೆ, ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ತೋಚದೆ ಅರ್ಚಕ ಸಂತತಿಯನ್ನು ನಾನು ನಿರ್ನಾಮ ಮಾಡಿದ್ದೇನೆ, ನನಗೆ ಬ್ರಹ್ಮಹತ್ಯಾ ದೋಷ ಈಗ ಬಂದಿದೆ, ನಾನು ಏನು ಮಾಡಲಿ ಪರಿಹಾರ ಮಾಡಿ. ಅದು ಒಂದು. ಎರಡನೆಯದ್ದು, ಶ್ರೀನಿವಾಸ ದೇವರಿಗೆ ಪೂಜಾ ಕೈಂಕರ್ಯ ಸಾಂಗೋಪಾಂಗವಾಗಿ ನಡೀಬೇಕು, ಅದನ್ನು ತಾವೇ ನಿಂತು ಶ್ರೀನಿವಾಸ ದೇವರ ಪೂಜೆಯನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಗುರುಗಳು ಹೇಳ್ತಾರೆ, ನನಗೆ ವಯೋಧರ್ಮ ಅಪ್ಪ, ಆಗೋದಿಲ್ಲ. ಅವ್ರಿಗೆ ದೇವತೆಗಳು ಮನುಷ್ಯರಾಗಿ ಬಂದಾಗ ವಯೋಧರ್ಮ ಇತ್ಯಾದಿಗಳು ಏನೂ ಇಲ್ಲ. ಹಾಗಿದ್ದರೂ ಕೂಡ ತಮ್ಮ ಶಿಷ್ಯ ಪ್ರಸಿದ್ಧಿಗೆ ಬರಲಿ, ಶಿಷ್ಯರ ಯೋಗ್ಯತೆ ಸಮಾಜಕ್ಕೆ ಗೊತ್ತಾಗಲಿ, ಸಾಕ್ಷಾತ್ ಪ್ರಹ್ಲಾದರಾಜರೇ ಯಾರಾಗಿ ಬಂದಿದ್ದಾರೆ, ವ್ಯಾಸರಾಜರಾಗಿ ಬಂದಿದ್ದಾರೆ ಅನ್ನೋ ಸಮಾಜಕ್ಕೆ ಗೊತ್ತಾಗಲಿ ಅನ್ನುವ ದೃಷ್ಟಿಯಲ್ಲಿ ಮಹಾನುಭಾವರಾಗಿರ್ತಕ್ಕ ಶ್ರೀಪಾದರಾಜ ಗುರುಸಾರ್ವಭೌಮರು ತಮ್ಮ ಅತ್ಯಂತ ಆಪ್ತ ಶಿಷ್ಯರಾದಂಥ ವ್ಯಾಸರಾಜರಿಗೆ ಹೇಳ್ತಾರೆ, ನಾವು ನಮ್ಮ ಶಿಷ್ಯರನ್ನು ಕೊಟ್ಕಳಿಸ್ತೇವೆ ಪೂಜೆಗೆ ಅಂತ ಹೇಳಿ ಅವನು ಕೊಟ್ಕಳಿಸ್ತಾರೆ. ವ್ಯಾಸರಾಜ 12 ವರ್ಷ ಶ್ರೀನಿವಾಸ ದೇವರ ಪೂಜೆ ಮಾಡಿದ್ದು ನಮಗೆಲ್ಲ ಗೊತ್ತಿದೆ ಕಥೆ. ಇತ್ತ ಈ ಸಾಳ್ವ ನೃಸಿಂಹನಿಗೆ ಬ್ರಹ್ಮಾತ್ಯಾದೋಷ ಬಂದಿದೆ, ಆ ಬ್ರಹ್ಮಾತ್ಯಾದೋಷದ ಪರಿಹಾರ ಆಗಬೇಕು. ಏನು ಮಾಡಬೇಕಾಗ? ವ್ಯಾಸರಾಜ ಹೇಳ್ತಾರೆ, ವಿಪ್ರಗೆ ಬ್ರಹ್ಮತ್ಯ ದೋಷ ಬರಲು ಕ್ಷಿಪ್ರ ಶಂಖೋದಕದಿ ಕಳೆಯೇ. ಆ ಸಾಳ್ವ ನೃಸಿಂಹನಿಗೆ ಬ್ರಹ್ಮತ್ಯಾದೋಷ ಅನ್ನೋದು ಪ್ರಾಪ್ತವಾದಾಗ, ಗುರುಗಳ ಬಳಿ ಬಂದಾಗ ಶಂಖೋದಕವನ್ನು ಪ್ರೋಕ್ಷಣೆ ಮಾಡುವುದರ ಮೂಲಕ ಅವನಿಗೆ ಬಂದಂಥ ಬ್ರಹ್ಮತ್ಯಾದೋಷ ಪರಿಹಾರ ಮಾಡಿ ನೀನು ಪೂತಾತ್ಮನಾದಿಯಪ್ಪ ಅಂತ ಕಳಿಸ್ಕೊಡ್ತಾರೆ. ಹತ್ತಿರದಲ್ಲಿ ಇರ್ತಾರಲ್ಲ, ವಾದರಾಜರಿಗೂ ವಿಷ ಹಾಕಿದವರಿದ್ದರು, ವ್ಯಾಸರಾಜರನ್ನ ಬೈದವರಿದ್ದರು, ಕನಕದಾಸನ ಮೇಲೆ ದಯಮಾಡರು, ವ್ಯಾಸಮುನಿ ಮಠದವರೆಲ್ಲ ದೂರಿಕೊಂಬರು. ಪುರಂದರದಾಸರು ಹೇಳ್ತಾರೆ, ಇವ್ರಿಗೇನೋ ಕ್ಯಾಸ್ಟ್ ಫೀಲಿಂಗ್ ಇದೆಯಪ್ಪ ಅಂತಂದರೆ ವೈಷ್ಣವರು ಅಂತಂದ ಮೇಲೆ, ಅದೊಂದು ವೈಷ್ಣವ ಅಂತಂದುಬಿಟ್ರೆ ಅದು ಯೋಗ್ಯತೆಯನ್ನು ನೋಡಿಕೊಂಡು ಮಾನ ಸ್ಥಾನ ಎಲ್ಲವು. ಆದ್ದರಿಂದ ಪರಮಾತ್ಮ ಗೀತೆಯಲ್ಲಿ ಭಾಗವತದಲ್ಲಿ ನನ್ನನ್ನು ಎಲ್ಲೆಲ್ಲಿ ಪೂಜೆ ಮಾಡಬೇಕು ಅಂತ ಹೇಳುವಾಗ ಉದ್ಧವರಿಗೆ ಬ್ರಾಹ್ಮಣ ಅಂತ ಒಂದು ಪ್ರತಿಮೆ ಹೇಳಿದ್ದಾನೆ, ವೈಷ್ಣವ ಅಂತ ಒಂದು ಪ್ರತಿಮೆ ಹೇಳಿದ್ದಾನೆ.
ಸೂರ್ಯ, ಅಗ್ನಿ, ಬ್ರಾಹ್ಮಣ, ಗೋವು, ವೈಷ್ಣವ, ಆಕಾಶ, ವಾಯುದೇವರು, ಜಲ, ಭೂಮಿ ಮತ್ತು ಸರ್ವಭೂತಗಳು, ಇಷ್ಟರ ಒಳಗೆ ಪರಮಾತ್ಮನ ಆರಾಧನೆ ಮಾಡಬೇಕು. ಇಷ್ಟು ಪರಮಾತ್ಮನನ್ನು ಪೂಜೆ ಮಾಡಲಿಕ್ಕೆ ಇರತಕ್ಕ ಪ್ರತೀಕಗಳು. ಅದರಲ್ಲಿ ಬ್ರಾಹ್ಮಣ ಅಂತೊಂದು ಪ್ರತೀಕ ಇದೆ, ವೈಷ್ಣವ ಅಂತೊಂದು ಪ್ರತೀಕ ಇದೆ, ಎರಡು ಪ್ರತೀಕಗಳಿದೆ ಇಲ್ಲಿ. ಆದ್ದರಿಂದ ವೈಷ್ಣವರಿಗೆ ಬಂಧುಗಳನ್ನು ಹೇಗೆ ಆಧಾರ ಮಾಡ್ತೇವೋ ಹಾಗೆ ವೈಷ್ಣವರನ್ನು ಆಧಾರ ಮಾಡಬೇಕು ಅಂತ. ವೈಷ್ಣವೇ ಬಂಧು ಸತ್ಕೃತ್ಯ ಅಂತ ಗೀತಾಚಾರ್ಯ ಕೃಷ್ಣ ಭಾಗವತ ಏಕಾದಶ ಸ್ಕಂಧದಲ್ಲಿ ಹೇಳ್ತಾನೆ. ಆದ್ದರಿಂದ ವ್ಯಾಸರಾಜರು ಕನಕದಾಸರನ್ನು ಬ್ರಾಹ್ಮಣರು ಅಂತ ನೋಡಿದ್ರ, ವೈಷ್ಣವರು ಅಂತ ನೋಡಿದ್ರ, ಮಹಾಯೋಗ್ಯರಾಗಿರತಕ್ಕ ವೈಷ್ಣವರು ಅಂತ ನೋಡಿದ್ರ ಅಂತ ನಾವು ಚಿಂತನೆ ಮಾಡಿದಾಗ ಅವರ ಯೋಗ್ಯತೆಯನ್ನು ನೋಡಿಕೊಂಡು ಅವರಿಗೆ ಮಾನ ಮತ್ತು ಸ್ಥಾನವನ್ನು ಕೊಟ್ಟದ್ದು ವ್ಯಾಸರಾಜರು. ಇದ್ದಂಥ ಜನ ಏನು ಮಾಡಿದ್ರು, ಅವ್ರೇನ್ರಿ ಅಯೋಗ್ಯನೆಲ್ಲ ಶೂದ್ರನೆಲ್ಲ ಕರೆದು ಪೂಜೆ ಮುಂದೆ ಕೂಡಿಸ್ಕೊಂಡು ಹಾಡೇಳಿಸಿ ಕುಣಿಸಿ ಅವ್ರನ್ನ ಮೆರೆಸ್ತಾ ಇದ್ದಾರೆ. ಮಠದವರೇ ಹೊರಗದವ್ರು ಮಾತಾಡಲಿಲ್ಲ. ಪುರಂದ್ರದಾಸ ಹೇಳ್ತಾರೆ, ಕನಕದಾಸರ ಮೇಲೆ ದಯ ಮಾಡಲು ವ್ಯಾಸಮುನಿ ಮಠದವರೇ ದೂರಿಕೊಂಬರು. ಮಠದ ಜನಗಳೇ ಮಾತಾಡ್ತಾ ಇದ್ದಾರೆ ಅಂತಂದರೆ ಏನರ್ಥ? ಕನಕದಾಸರ ಯೋಗ್ಯತೆ ಗೊತ್ತಿಲ್ಲ ಅಂತ ಅರ್ಥ. ಹಾಗೆ ಜ್ಞಾನಿಗಳನ್ನು ಬೈಯತಕ್ಕಂಥವರು, ಜ್ಞಾನಿಗಳ ವ್ಯಾಪಾರವನ್ನು ಸುಳ್ಳು ಅಂತ ಹೇಳತಕ್ಕಂಥವರು, ಕಣ್ಕಟ್ಟು ಅಂತ ಹೇಳುವಂಥವ್ರು ಹೊರಗಿನವ್ರು ಯಾರು ಹೇಳೋದಿಲ್ಲ, ಒಳಗಿನವರೇ ಹೇಳಬೇಕಲ್ಲ. ವಾದಿರಾಜಸ್ವಾಮಿಗಳು ಹಯಗ್ರೀವ ಮಡ್ಡಿ ತಿಂತಾನೆ, ಹಯಗ್ರೀವ ಅಂತಂದಾಗ ಇವರೇ ತಿನ್ಬಿಡ್ತಾರೆ ನೈವೇದ್ಯ ಅಂತ ಮೋಸ ಮಾಡಿಕೊಂಡು ನಮಗೆಲ್ಲ ಇಷ್ಟಿಷ್ಟೇ ಕೊಡ್ತಾರೆ ಅಂತ ಜನಗಳಿಗೆ. ಕೊನೆ ಏನು ಮಾಡ್ತಾರೆ, ಅಡಿಗೆಯವ್ರ ಮುಖಾಂತರ ಮಡ್ಡಿಗೆ ವಿಷ ಹಾಕ್ಸ್ಬಿಟ್ರು. ಆಗ ಪ್ರತಿನಿತ್ಯ ಪರಮಾತ್ಮ ಸ್ವಲ್ಪ ಶೇಷ ಉಳಿಸ್ತಾ ಇದ್ದ, ಅವತ್ತು ಉಳಿಸ್ಲೇ ಇಲ್ಲ, ಪರಿಪೂರ್ಣವಾಗಿ ತಿಂದ್ಬಿಟ್ಟ. ಯಾಕೆ ಸ್ವಾಮಿ ಪರಿಪೂರ್ಣವಾಗಿ ತಿಂದೆ ಅಂತ ವಾದಿರಾದ್ರೆ ಕೇಳಿದ್ರು, ನೋಡಪ್ಪ ವಿಷ ಹಾಕ್ಬಿಟ್ಟಿದ್ದಾರೆ, ನನ್ನ ಮೈಯೆಲ್ಲ ವಿಷ ಆಗಿದೆ ಅಂತಂದಾಗ ಹಯಗ್ರೀವದೇವರ ಪ್ರತಿಮೆ ಪೂರ್ಣ ನೀಲಿಯಾಗಿದೆ. ಅಡಿಗೆಯವರು ಬಂದು ತಪ್ಪಾಯಿತು ಇಂಥವ್ರು ಹೇಳಿದ್ರು ನನ್ನ ವಿಷ ಹಾಕಿದೆ ಅಂತಂದರು. ಆಗ ವಾದಿರಾದ್ರೆ ಏನು ಮಾಡ್ತಾರೆ, ಹಯಗ್ರೀವದೇವರನ್ನು ಕೇಳಿದಾಗ ಮಟ್ಟು ಅಂತ ಒಂದು ಊರಿದೆ, ಆ ಗ್ರಾಮದಲ್ಲಿ ಭ್ರಷ್ಟರಾದ ಬ್ರಾಹ್ಮಣರಿದ್ದಾರೆ, ಅವ್ರಿಗೆ ಗುಳ್ಳದ ಬೀಜವನ್ನು ಕೊಡು, 48 ದಿವಸ ಅದರ ಶಾಖವನ್ನು ನೈವೇದ್ಯ ಮಾಡು, ವಿಷಬಾಧೆ ಪರಿಹಾರ ಆಗುತ್ತೆ ಅಂತೇಳಿ ಇವತ್ತಿಗೂ ಕೂಡ ಆ ಘಟನೆಯ ಸಾಕ್ಷಿಯ ಕುತ್ತಿಗೆಯಲ್ಲಿ ನೀಲಿ ಇದೆ ಅಂತ ಹೇಳ್ತಾರೆ. ಆದ್ದರಿಂದ ಎಲ್ಲ ಮಹಾನುಭಾವರ ಕಾಲಕ್ಕೆ ಅವರನ್ನು ಕುಹಕ ಮಾಡಿ ವ್ಯಂಗ್ಯ ಮಾಡಿ ಆಡ್ಕೊಂಡಿದ್ಯಾರು, ಜೊತೆ ಇರೋರೆ, ಬೇರೆ ಯಾರೂ ಅಲ್ಲ. ಆದ್ದರಿಂದ ಶ್ರೀಪಾದರಾಜರಿಗೆ ಹೇಳಿದ್ರು, ಏನು ಶಂಕೋದಕ ಪ್ರೋಕ್ಷಣೆ ಮಾಡ್ತಿದ್ದಂಗೆ ಬ್ರಹ್ಮಾತ್ಯ ಪರಿಹಾರ ಆಗ್ಬಿಡ್ತಾ? ಆಗ ಶ್ರೀಪಾದರಾಜರು ಹೇಳ್ತಾರೆ, ಆಯ್ತಪ್ಪ, ಬಿಳಿಯಾದ ಪಂಚೆ, ಶುದ್ಧ ಬಿಳಿ ಇರಬೇಕು, ಅದು ಗೇರೆಣ್ಣೆಯಲ್ಲಿ ಅದ್ದಬೇಕು, ಅದ್ದುಬಿಟ್ಟು ತಂದು ಪೂಜಾ ಕಾಲಕ್ಕೆ ತಂದು ಇಡಬೇಕು, ಅದನ್ನು ಶಂಕೋದಕ ಪ್ರೋಕ್ಷಣೆ ಮಾಡಬೇಕು. ಪ್ರೋಕ್ಷಣೆ ಮಾಡ್ತಾ ಇದ್ದಾಗೆ ಆ ಗೇರೆಣ್ಣೆಯಲ್ಲಿ ಅದ್ದಂತಹ ಬಟ್ಟೆ ಮೊದಲಿನ ಹಾಗೆ ಬೆಳ್ಳಗಾಗಬೇಕು. ಎಲ್ಲರಿಗೂ ಆಶ್ಚರ್ಯ, ಮಹಾನುಭಾವರ ಕಾಲಿಗೆ ಬೀಳ್ತಾರೆ. ಅದನ್ನು ನೋಡಿ ಹೇಳ್ತಾರೆ, ಇದಕ್ಕಿಂತ ಮಹಿಮೆ ಬೇಕೇನ್ರಪ್ಪ ಶ್ರೀಪಾದರಾಜರದ್ದು? ಮಹಿಮೆ ಸಾಲದೆ ಇಷ್ಟೇ, ಮಹಿಮೆ ಸಾಲದೆ ಅಹಿಶಯನನ ಒಲುಮೆಯಿಂದ ಮಹಿಯೊಳೆಮ್ಮ ಶ್ರೀಪಾದರಾಯರ ಮಹಿಮೆ ಸಾಲದು. ಎಷ್ಟು ಮಹಿಮೆ ಅಂತ ಹೇಳೋದ್ರಿ? ಇದಕ್ಕಿಂತ ಇನ್ನು ಬೇರೆ ಹೇಳ್ಬೇಕಾ? ಅವನು ಪರಿಹಾರ ಮಾಡ್ದ, ಇವರನ್ನ ದೋಷ ಪರಿಹಾರ ಮಾಡಿದ, ಅವ್ರ ಪಾಪ ಕೇಳಿದ್ರು ಬೇಕಾಗಿಲ್ಲ. ಕೇವಲ ಒಂದು ಶಂಕೋದಕ ಪ್ರೋಕ್ಷಣೆ ಮಾಡುವುದರ ಮಾತ್ರದಿಂದಲೇ ಬ್ರಹ್ಮಾತ್ಯ ದೋಷವನ್ನು ಕಳೆದ ಮಹಾನುಭಾವರಿಗೆ ವೃಂದಾವನಕ್ಕೆ ನಮಸ್ಕಾರ ಮಾಡಿದಂತಹ ವ್ಯಕ್ತಿ ನಮ್ಮಂತ ಅಯೋಗ್ಯರ ಪಾಪ ಕಳಲಿಕ್ಕೆ ಆಗೋದಿಲ್ವೇ? ಅದಕ್ಕೆ ಇನ್ನೇನು ಮಹಿಮೆ ಬೇಕು? ಅಂತ ಬ್ರಹ್ಮಾತ್ಯ ಪರಿಹಾರ ಮಾಡಿದ ಮಹಾನುಭಾವರೇ ಊಟ ಹಾಕಿ ಅಂದ್ರೆ ಹಾಕೋದಿಲ್ವೇ? ಬ್ರಹ್ಮಾತ್ಯ ಪರಿಹಾರ ಮಾಡಿ ಶ್ರೀಪಾದರಾದ್ರೆ ತತ್ವಜ್ಞಾನ ಕೊಡಿ ಅಂದ್ರೆ ಕೊಡೋದಿಲ್ವೇ? ಇನ್ನೇನು ಮಹಿಮೆ ಹೇಳಬೇಕು ಅವರದ್ದು? ಕಾರಣ ಏನು? ಅವರ ಈ ಮಹಾತ್ಮ್ಯಕ್ಕಿರತಕ್ಕಂತಹ ಹಿನ್ನೆಲೆ ಏನು? ವ್ಯಾಸರಾದ್ರೆ ಹೇಳ್ತಾರೆ, ಅಹಿಶಯನನ ಒಲುಮೆಯಿಂದ. ಅಹಿಶಯನ ಅಂದ್ರೆ ಯಾರು? ಅಹಿ ಅಂದ್ರೆ ಯಾರು? ಶೇಷದೇವರು. ಶೇಷಶಯನನಾಗಿರ್ತಕ್ಕ ಪರಮಾತ್ಮನ ಒಲುಮೆ ಅವ್ರ ಮೇಲೆ ಇನ್ನೆಷ್ಟಿದೆ ಒಲುಮೆ ಅಂದರೆ ಪ್ರೀತಿ. ಶ್ರೀಪಾದರಾಜರು ಕಂಡ್ರೆ ಪರಮಾತ್ಮನಿಗೆ ಬಹಳ ಅಂದರೆ ತುಂಬ ಪ್ರೀತಿ. ಶ್ರೀಪಾದರಾಜರು ಅಂದರೆ ದೇವರಿಗೆ ತುಂಬ ಇಷ್ಟ. ಪರಿಪೂರ್ಣವಾದ ಅನುಗ್ರಹವನ್ನು ಶ್ರೀಪಾದರಾಜರ ಮೇಲೆ ಪರಮಾತ್ಮ ಮಾಡಿದ್ದಾನೆ. ಅಂಥವ್ರ ಹತ್ರ ನಾವು ಹೋದಾಗ ನಾವು ಉದ್ಧಾರ ಆಗದೇ ಇರ್ತೀವಿ, ಸರ್ವಾತ್ಮನ ಹಾಗೇ ಆಗ್ತೇವೆ. ಆದ್ದರಿಂದ ಕಳಿಸ್ಕೊಟ್ರು. ಇದರಲ್ಲಿ ಎರಡು ಮುಖ್ಯ ಗೊತ್ತಾಗ ಶ್ರೀಪಾದರಾಜರು. ಒಂದು ಏನಪ್ಪ, ದೊಡ್ಡವರು ಯಾವತ್ತಿಗೂ
ಕೀರ್ತಿ ಕಾಮುಕರಲ್ಲ, ಮಾಡಿದ್ದು ನನಗೆ ಹೆಸರು ಬರಬೇಕು ಅಂತ. ಎಷ್ಟು ಅಗ್ರಹಾರ, ಶ್ರೀಪಾದರಾಜರು ಅಗ್ರಹಾರವನ್ನ ನಿರ್ಮಾಣ ಮಾಡಿದ್ದಾರೆ, ಶ್ರೀಪಾದರಾಜರು ಕೆರೆ ಬಾದಿಗಳನ್ನು ತೋಡಿಸಿದ್ದಾರೆ, ಶ್ರೀಪಾದರಾಜರು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ಹೊಗಳಿದ್ಯಾರನ್ನ ಶಿಷ್ಯರನ್ನ, ನಾನು ಮುಳುಬಾಗಲು ಅಗ್ರಹಾರ ನಿರ್ಮಾಣ ಮಾಡಿದೆ, ನಾನು ದೇವಸ್ಥಾನ ಕಟ್ಟಿದೆ, ನಾನು 10,000 ಮಂದಿ ಇರತಕ್ಕಂತ ವಿದ್ಯಾಪೀಠ ಮಾಡಿದೆ, ನಾನು ರಾಜಗುರುಗಳಾದೆ, ಹೇಳಲೇ ಇಲ್ಲ. ಸಾಸಿರ ದಿಕ್ಪೆಗಳುಳ್ಳ ಶೇಷನೆ ಕೊಂಡಾಡಬೇಕು ವ್ಯಾಸ ಮುನಿರಾಯರ ಸನ್ಯಾಸದಿರವ, ಕೆರೆ ಬಾವಿ ಪುರ ಅಗ್ರಹಾರಗಳನ್ನು ಮಾಡಿ ಭೂಸುರರೊಂದು 100,000 ಕುಟುಂಬಗಳ ಅಲ್ವಾ, ಇಷ್ಟೆಲ್ಲ ಶ್ರೀಪಾದರಾಜರು ಮಾಡಿದ್ದಾರೆ, ಹೇಳಿದ್ದಾರದ್ದು ಶಿಷ್ಯರದ್ದು ಮಾಡಿದ್ದಾರೆ. ಆದ್ದರಿಂದ ಎರಡು, ಒಂದು ದೊಡ್ಡವರು ಯಾವತ್ತು ತಮ್ಮನ್ನ ತಾವು ಹೇಳ್ತಾ ಹೋಗೋದಿಲ್ಲ. ಶಾಸ್ತ್ರ ಅದೇ ಹೇಳುತ್ತೆ, ಅರ್ಜುನ ಕರ್ಣನ ಇವನು ಸುಸ್ತಾಗಿ ಧರ್ಮರಾಜ ತನ್ನ ಬಿಡಾರಕ್ಕೆ ಬಂದಾಗ ಧರ್ಮರಾಜ ಕಾಣ್ತಿಲ್ಲ ಅಂತ ಅರ್ಜುನ ಬರ್ತಾನೆ ನೋಡ್ಬೇಕು ಅಂತ. ನೋಡ್ಬೇಕು ಅಂತ ಬಂದಾಗ ಬಂದೇನಪ್ಪ ಕೊಂದು ಬಿಟ್ಟಿ ಆ ಕರ್ಣನ್ನ ಅಂತ ಕೇಳ್ತಾನೆ. ಇಲ್ಲಣ್ಣ ಈಗ ಕೊಲ್ಲಬೇಕು ಅಂದಾಗ ನಿನ್ ಗಾಂಡೀವನ್ ಅನ್ ಕೊಟ್ಬಿಡು, ಇಲ್ಲ ಭೀಮ ಕೊಂದು ಬಿಡ್ತಾನೆ ಅಂತ ಹೇಳಿದ್ದಕ್ಕೆ ಅವನು ಹೇಳ್ತಾನೆ, ನನ್ನ ಗಾಂಡೀವನ್ನ ಯಾರು ಕೊಡು ಅಂತ ಕೇಳ್ತಾರೆ, ನಾನು ಸಾಯಿಸ್ತೇನೆ ಅವ್ರನ್ನ ಅಂತ ನನ್ನ ಪ್ರತಿಜ್ಞೆ, ನಾನು ಇವಾಗ ಕೊಂದು ಬಿಡ್ತೇನೆ ಯಾರನ್ನ, ಧರ್ಮರಾಜನನ್ನ ಅಂತ ಕತ್ತಿ ತೆಗೆದ ಆತ ಕಡೆಗೆ. ಪರಮಾತ್ಮ ಹೇಳ್ತಾನೆ, ದೊಡ್ಡವರನ್ನ ಕೊಲ್ಲೋದು ಅಂದ್ರೆ ಹೇಗೆ, ದೊಡ್ಡವರನ್ನ ಬೈಯೋದು ಅಂದ್ರೆ ಕೊಲ್ಲೋದು. ಬ್ರಹ್ಮಾತ್ಯ ಅಂತಂದ್ರೆ ತನ್ನ ತಲೆ ಕಡಿಯೋದಲ್ಲ, ಅವ್ರನ್ನ ಬೈದ್ ಬಿಡೋದೆ. ಬಾಯಿಗೆ ಬಂದ ಅವ್ರು ಸರಿ ಇಲ್ಲ ರೀ ಏನ್ರಿ ಎಲ್ಲ ನಾಟಕ ಡಂಬಾಚಾರ ಅಂತ ಗೊತ್ತಿಲ್ಲ ಬೈದು ಬಿಡೋದು. ದೊಡ್ಡವರನ್ನ ಬೈಯೋದೇ ಬ್ರಹ್ಮಹತ್ಯ. ಆತ್ಮಹತ್ಯ ಅಂದ್ರೆ ನೇಣಾಕೊಳ್ಳೋದಲ್ಲ, ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ಆತ್ಮ ಪ್ರಶಂಸೆ ಆತ್ಮಹತ್ಯ. ದೊಡ್ಡವರನ್ನ ಬೈಯೋದು ದೊಡ್ಡವರ ಹತ್ಯ. ಆದ್ದರಿಂದ ನಮ್ಮ ಪಾಠ ಮಾಡ್ತಾರೆ ಶ್ರೀಪಾದರಾದರು ಹೀಗೆ ಮಾಡಬಾರದು. ಅದು ಒಂದು ಮುಖ ಆದರೆ ಮತ್ತೊಂದು ಮುಖ, ಯೋಗ್ಯರು ಯಾರಿದ್ದಾರೋ ಅವರ ಗುಣಗಳನ್ನ ಗುರುತಿಸಿ ಸಮಾಜಕ್ಕೆ ಗೊತ್ತಾಗುವಂತ ಹೇಳೋದು ಮತ್ತೊಂದು ಮುಖ. ನೋಡಿ, ಇದು ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ಗುರುಗಳು ಶಿಷ್ಯರನ್ನ ಹೊಗಳೋದು, ಆಶೀರ್ವಾದ ಮಾಡ್ತಾರೆ. ಗುರುಗಳು ಶಿಷ್ಯರನ್ನ ಹೊಗಳಿ ಕೀರ್ತನೆಗಳನ್ನ ಬರೆಯೋದು ಏನರ್ಥ? ಎರಡು ಕೃತಿಗಳನ್ನ ಬರೆದಿದ್ದಾರೆ ವ್ಯಾಸರಾಜರನ್ನ ಹೊಗಳಿ ಆಶೀರ್ವಾದ ಪೂರ್ವಕವಾಗಿ. ಇದಿರದ ಒಂದು ನಿನಗೆ ವ್ಯಾಸ ಮುನಿರಾಯ ಅಂತ ಒಂದು ಕೃತಿಯನ್ನು ಬರೆದಿದ್ದಾರೆ, ಸಾಸಿರ ದಿಕ್ವೆಗಳುಳ್ಳ ಶೇಷನೇ ಕೊಂಡಾಡಬೇಕು ಅಂತ ಇನ್ನೊಂದು ಕೃತಿಯಲ್ಲಿ ಬರೆದಿದ್ದಾರೆ. ಆದ್ದರಿಂದ ಗುರುಗಳು ಶಿಷ್ಯರನ್ನು ಹೊಗಳು, ಅದನ್ನೇ ನಾನು ಹೇಳಿದ್ ನಾನು. ಗುರುಭಾಗ್ಯ ಅಂತ ಕೆಲವರಿಗೆ, ಶಿಷ್ಯ ಭಾಗ್ಯ ಅಂತ ಕೆಲವರಿಗೆ. ಗುರುಭಾಗ್ಯ ಶಿಷ್ಯ ಭಾಗ್ಯ ನಮ್ಮ ಶ್ರೀಪಾದರಾಜರಿಗೆ, ಅದೇ ಭಾಗ್ಯ ವ್ಯಾಸರಾಜರಿಗೂ. ಗುರುಭಾಗ್ಯ ಶ್ರೀಪಾದರಾಜರು, ಶಿಷ್ಯ ಭಾಗ್ಯ ವಿಜಯೇಂದ್ರ ಸ್ವಾಮಿಗಳು. ಎಲ್ಲ ನಾವು ಮಾತಾಡ್ಲಿಕ್ಕೆ ಬರೋದೇ ಇಲ್ಲ. ಹಾಗೆ ವಿಜಯೇಂದ್ರ ಸ್ವಾಮಿಗಳಿಗೂ ಗುರುಭಾಗ್ಯ ವ್ಯಾಸರಾಜರು, ಶಿಷ್ಯ ಭಾಗ್ಯ ಕಂಬಾಲವ ರಾಮಚಂದ್ರ ತೀರ್ಥರು. ಇದೆಲ್ಲ ಪರಂಪರೆ ಹೇಗೆ ಬರುತ್ತೆ, ಹೇಗಿದೆ ಅದ್ಭುತ ನಮ್ಮ ಮಾಧ್ವ ಪರಂಪರೆ, ಆಚಾರ್ಯರ ಪರಂಪರೆ ಅಂತಂದ್ರೆ ಕೇಳ್ತಾ ಇದ್ದಾಗ ರೋಮಾಂಚ. ಎಂಥ ಪರಂಪರೆಯ ಶಿಷ್ಯರಾಗಿ ನಾವಿದ್ದೇವೆ, ಎಷ್ಟು ಜನ್ಮ ಜನ್ಮಾಂತರಗಳ ಪುಣ್ಯ ಮಾಡಿ ಈ ಪರಂಪರೆಯ ಶಿಷ್ಯರಾಗಿ ನಾವು ಬಂದಿರಬೇಕು ಅಂತ ಹೆಮ್ಮೆ ಆಗಬೇಕು. ಬರೀ ಹೆಮ್ಮೆ ಮಾತ್ರ ಅಲ್ಲ, ಪರಂಪರೆಯ ಮೇಲೆ ಗೌರವ ಮೂಡಿ ಆ ಪರಂಪರೆ ಯತಿಗಳ ಔನ್ನತ್ಯಕ್ಕೆ ಕಾರಣವಾಗಿರ್ತಕ್ಕ ಮಧ್ವ ಸಿದ್ಧಾಂತದ ಅಧ್ಯಯನಕ್ಕೆ ಶ್ರವಣಕ್ಕೆ ಮನಸ್ಸು ಅಡಿಯಾಗುತ್ತೆ. ಹಾಗಾದಾಗ ಮಾತ್ರ ಮಾಧ್ವರಾಗಿ ಬಂದದಕ್ಕೆ ಸಾರ್ಥಕ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಗುರುಗಳ ಬಗ್ಗೆ ವ್ಯಾಸರಾಜರು ಕೂಡ ಅಸಾಧಾರಣವಾದ ಭಕ್ತಿ. ವ್ಯಾಸರಾಜರು ಅಂತ ಹೇಳಿಬಿಟ್ರೆ ಶ್ರೀಪಾದರಾಜರ ಮೇಲೆ ಎಷ್ಟು ಭಕ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮಿ, ತಿರುಪತಿ ಶ್ರೀನಿವಾಸ ದೇವರ ಪೂಜೆ ಮಾಡೋ ಭಾಗ್ಯ ಒಂದು ಕಡೆ ಇದೆ, ಸರ್ವೋತ್ತಮನ ಪೂಜಾ ಭಾಗ್ಯ ನಿರಾಕರಣೆ ಮಾಡ್ತಿಲ್ಲ, ನಿಮ್ಮ ಪಾದಗಳನ್ನ ಬಿಟ್ಟು ಹೋಗಬೇಕಲ್ಲ, ನಿಮ್ಮನ್ನ ಬಿಟ್ಟು ಹೋಗಿ ನಿಮ್ಮ ಅಗಲಿಕೆ ಸಾಧ್ಯ ಆಗೋದು. ಎಷ್ಟು ಯಾವ ಮಟ್ಟಕ್ಕೆ ಅವ್ರನ್ನ ಹೊಗಳುತ್ತಾರೆ. ಇವು ಎರಡು ಕೃತಿಗಳನ್ನ ಬರೆದಿದ್ದಾರೆ ಗುರುಗಳ ಮೇಲೆ, ಯಾವ್ಯಾವುದು? ವಾದಿಗಜ ಮಸ್ತಕಾಂಕುಶ, ಸುಜನ ಬುಧಗೇಯ, ಮೇದಿನೀ ಸುರವಂದ್ಯ, ಶ್ರೀಪಾದರಾಯ, ಸಕಲ ಶಾಸ್ತ್ರ ಕಲಾಪ. ಎಲ್ಲ ಒಂದೊಂದು ಹೇಳ್ತಾ ಇದ್ದಾಗೆ ಮೂರು ದಿನ ಅಲ್ಲ, 30 ವರ್ಷ ಆದ್ರೂ ಮುಗಿಯಲು. ಶ್ರೀಪಾದರಾಜರ ಮಹಾತ್ಮ್ಯ 30 ವರ್ಷ ಆದ್ರೂ ನೋಡಿ,
ಸಕಲ ಶಾಸ್ತ್ರ ಕಲಾಪ, ಸಕಲ ಶಾಸ್ತ್ರ ಕಲಾಪ. ಶ್ರೀಪಾದರಾದ್ರೆ ಸಮಯ ಬರ್ತಾ ಇದೇ ಅಲ್ಲ, ಊಟ ಎರಡರಪ್ಪ 60 ಬಗೆ ಭಕ್ಷ ಇದೆ, 2 ಗಂಟೆ ಬಡಿಸಕ್ಕೆ 2 ಗಂಟೆ ಬೇಕು, ತಿನ್ನಕ್ಕೆ ಎಷ್ಟೊತ್ತು, ಬನ್ನಿ ಕೇಳಿ ಊಟ ಮಾಡೋಣ, ರೆಸ್ಟ್ ತಗೊಳ್ಳೋಣ, ಇಲ್ವೇ ಇಲ್ಲ. ಸಕಲ ಶಾಸ್ತ್ರ ಕಲಾಪ, ಯಾವಾಗ ನೋಡ್ಲಿ ಎಲ್ಲ ಶಾಸ್ತ್ರಗಳ ವಿಚಾರ ವಿನಿಮಯವನ್ನ ಮಾಡ್ತಾ, ಮಂಥನ ಮಾಡ್ತಾ, ಶಿಷ್ಯರಿಗೆ ಉಪದೇಶ ಮಾಡ್ತಾ ಇರೋದೇ ಕೆಲಸ. ಎಲ್ಲ ಶಾಸ್ತ್ರಗಳ ಅಸಾಧಾರಣವಾದಂತಹ ಪಾಂಡಿತ್ಯವುಳ್ಳ ಮಹಾನುಭಾವರು. ಸಕಲ ಶಾಸ್ತ್ರ ಕಲಾಪ, ಮುಂದೆ ವ್ಯಾಸರಾಜರು ಹೇಳ್ತಾರೆ ಸನ್ಯಾಸ ಕುಲ ದೀಪ, ಅದು ವಿಷಯ ಇಲ್ಲ. ಎಲ್ಲ ಸನ್ಯಾಸಿಗಳ ಕುಲ ಏನಿದೆ, ಆ ಸನ್ಯಾಸಿಗಳ ಗುಂಪು, ಆ ಗುಂಪಿಗೆ ನಾಯಕಮಣಿ ಯಾರು? ಆದ್ದರಿಂದ ಲಕ್ಷ್ಮೀನಾರಾಯಣ ಮುನಿಗಳು ಅಂತಂದ್ರೆ ಯಾರಪ್ಪ ಅವರು ಅಂತ ತಲೆ ಕೇರ್ಕೊಂತಾರೆ. ಶ್ರೀಪಾದರಾಜರು ಅಂದ್ಬಿಡಿ, ಏ ನಮ್ ಶ್ರೀಪಾದರಾಜರು, ಲಕ್ಷ್ಮೀನಾರಾಯಣ ತೀರ್ಥರು ಅಂದ್ರೆ ಗೊತ್ತಾ ಇರಲ್ಲ ಯಾರು ಯಾರು ಯಾರು. ಶ್ರೀಪಾದರಾಜರು ಅಂದ್ರೆ ಸನ್ಯಾಸ ಕುಲ ದೀಪ, ಅತ್ಯದ್ಭುತವಾದ ಕ್ರಮದಲ್ಲಿ ಸನ್ಯಾಸದ ಆಚಾರಗಳನ್ನ, ಕಟ್ಟುಪಾಡುಗಳನ್ನ, ಅನೂಚಾನವಾಗಿರ್ತಕ್ಕ ಸಂಪ್ರದಾಯವನ್ನ ಎಳ್ಳಷ್ಟು ಬಿಡದೆ ಆಚರಣೆ ಮಾಡಿಕೊಂಡು ಬಂದಂತಹ ಮಹಾನುಭಾವ ಷಟ್ಶಾಸ್ತ್ರ ಸಂಘ. ಒಂದೊಂದು ಶಬ್ದನೇ ಅರ್ಧರ್ಧ ಗಂಟೆ ಹೇಳಕ್ಕೆ. ಆರು ಶ್ರೀಪಾದರಾಜರ ಜೊತೆಯಲ್ಲಿ ಯಾರ್ಯಾರು ಇರ್ತಾ ಇದ್ರು ಅಂತಂದ್ರೆ 6 ಶಾಸ್ತ್ರ ಇರ್ತಾ ಇತ್ತು. ಶ್ರೀಪಾದರಾಜರ ಸಹವರ್ತಿಗಳು ಯಾರು? 6 ಶಾಸ್ತ್ರಗಳು. ಇದೆಲ್ಲದರ ಅರ್ಥ ಸಿದ್ಧಾಂತ ಪ್ರಸಾರವನ್ನ, ಶಾಸ್ತ್ರ ಪಾಠ ಪ್ರವಚನವನ್ನ ಯಾವ ಕ್ಷಣಕ್ಕೂ ಬಿಟ್ಟವರಲ್ಲ ಮಹಾನುಭಾವರು. ಈ ಕ್ರಮದಲ್ಲಿ ಒಂದು ಕೃತಿಯನ್ನ ಬರೆದಿದ್ದಾರೆ, ಇನ್ನೊಂದು ಕ್ರಮದಲ್ಲಿ ಶ್ರೀಪಾದರಾಜರ ಮಹಿಮೆಯನ್ನು ಹೇಳ್ತಾ ಹೇಳನ್ನಲ್ಲ, ಮಹಿಮೆ ಸಾಲದೆ ಎರಡು ಮುಖ, ಶಾಸ್ತ್ರ ಮುಖ, ಲೌಕಿಕ ಅನುಗ್ರಹದ ಮುಖ. ಶಾಸ್ತ್ರ ಮುಖ ಎಲ್ಲರೂ ಕಾಣೋದಿಲ್ಲ, ಹೆಸರೇ ವಾಗ್ವಜ್ರ, ಮಾತೆಂಬ ವಜ್ರಾಯುಧ, ಗೊತ್ತಿಲ್ಲ, ಭಯ ಆಗತ್ತೆ ನೆನೆಸ್ಕೊಂಡ್ರೆ. ಅದೇ ದೇವ್ರನಾಮ ಹೇಳಿ ಬಹಳ ಖುಷಿಯಾಗುತ್ತೆ ಅಲ್ವಾ. ಶ್ರೀಪಾದರಾದ್ರೆ ನಮಗಾಗಿ ಬರಕೊಟ್ಟಂತಹ ದೇವರ ನಾಮಗಳು ವರ್ಧನಾಮ, ಅದು ವಿಶೇಷ. ಚಿಕ್ಕ ವಯಸ್ಸಲ್ಲಿದ್ದಾಗ ಆಚಾರ್ಯರು ಮದ್ರಿಗೆ ಹೋಗಿ ವೇದವ್ಯಾದ್ರ ಹತ್ರ ಪಾಠ ಕೇಳ್ಕೊಂಡು ಬಂದ್ರು ಅಂತ ವಿಶೇಷಾಂಶವನ್ನು ಹೇಳ್ತಾರೆ. ಅರ್ಭಕ ತನದೊಡೈದಿ ಬದರಿಯಲ್ಲಿ ಮಧ್ವಮುನಿ ನಿರ್ಭಯದಿ ಸಕಲ ಶಾಸ್ತ್ರವ ಪಠಿಸಿದ ಉರ್ವಿಯೋಳು ಅಮ್ನಾಗೆ ತತ್ತ ಮಾರ್ಗವನು ಸಕಲ ಸುಜನರಿಗೆ ತೋರಿ ಮೆರೆದ. ಅರ್ಭಕತನದೊಳು ಚಿಕ್ಕ ವಯಸ್ಸಿನಲ್ಲಿಯೇ ಆಚಾರ್ಯರ ಬದರಿಕಾಶ್ರಮಕ್ಕೆ ಹೋಗಿ ವೇದವ್ಯಾಸರ ಹತ್ರ ಎಲ್ಲ ಶಾಸ್ತ್ರಗಳ ಪಾಠವನ್ನು ಕೇಳಿ ಬಂದು ಗ್ರಂಥಗಳನ್ನು ಬರೆದರು. ವಿಶೇಷಾಂಶ ಪುರಾಣಗಳಲ್ಲಿ ಬರತಕ್ಕಂಥ ಅಂಶ. ಆದ್ದರಿಂದ ಮಧುನಾಮ ಬರೀ ಹೆಣ್ಮಕ್ಳು ಮಾತ್ರ ಹೇಳಲಿಕ್ಕೆ, ದೊಡ್ಡ ದೊಡ್ಡ ವಿದ್ವಾಂಸರಿಗೂ ಅರ್ಥ ಆಗೋದಿಲ್ಲ ಮಧುನಾಮ. ಆದರೆ ಕಂಠಪಾಠ ಮಾಡಿ ಹೇಳಿಬಿಟ್ರೆ ಬಹಳ ಆನಂದ ಆಗುತ್ತೆ ಅಲ್ವಾ. ಯಾವುದಾದ್ರೂ ಒಂದು ಪಾರಾಯಣ ಮಾಡೋದ್ರಿಂದ, ಅದನ್ನ ಬರೆಯೋದ್ರಿಂದ 1000 ಗೋದಾನ ಮಾಡಿದ ಪುಣ್ಯ ಬರಬೇಕು ಅಂತಂದ್ರೆ ತಮಾಷೆ ಮತ. ಎಲ್ಲಿ ಗಂಗಾ ನದಿಯ ತೀರದಲ್ಲಿ ಬ್ರಾಹ್ಮಣೋತ್ತಮರಿಗೆ ವೈಷ್ಣವರಾದವರಿಗೆ ಗೋದಾನ ಮಾಡಿದ ಪುಣ್ಯ ಬರಬೇಕೇನ್ರಪ್ಪ ಅಂದ್ರೆ ಹೌದು ಬರಬೇಕು, ಗೋದಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬಾರಿ ಮಧುನಾಮವನ್ನ ಪಾರಾಯಣ ಮಾಡಿಬಿಡಿ ಸಾಕು. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದ ಮಧುನಾಮ. ವಾಯುದೇವರ ಮೂಲ ರೂಪಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ ಅದರಲ್ಲಿ. ಎಲ್ಲ ಉಪನಿಷತ್ತುಗಳು ಛಾಂದೋಗ್ಯ, ಐತರೇಯ, ತೈತ್ರಿಯ, ಬೃಹದಾರಣ್ಯಕ, ಎಲ್ಲ ಉಪನಿಷತ್ತುಗಳಲ್ಲಿ ಬರತಕ್ಕಂತಹ ವಾಯುದೇವರ ಮೂಲ ರೂಪದ ಎಲ್ಲ ಅಸಾಧಾರಣವಾದಂತಹ ಸಾಮರ್ಥ್ಯವನ್ನೆಲ್ಲ ಸರಳ ಸುಂದರವಾದಂತಹ ಶಬ್ದಗಳನ್ನು ನಮ್ಗೆ ತಿಳಿಸ್ಕೊಡ್ತಾರೆ. ಇದನ್ನ ಕರುಣೆ ಅನ್ಬೇಕಾ, ನಮ್ಮೇಲೆ ಮಾಡಿದಂತಹ ಪರಮಾನುಗ್ರಹ ಅನ್ಬೇಕಾ? ಬಾಯ ಬರೋದು ಅವರ ಎಷ್ಟೆಷ್ಟು ಅವರು ಮನಸ್ಸು ಮಾಡಿದ್ದಿದ್ರೆ 100 ಸಂಸ್ಕೃತ ಗ್ರಂಥಗಳನ್ನ ಬರೆದಿರ್ಬೋದಾಗಿತ್ತು. 98 ವರ್ಷದ ತುಂಬ ಜೀವನ ಮಹಾನುಭಾವರು ಶಿಷ್ಯರ ಮೂಲಕ ಬರೆಸಿದ್ರು. ಅವರು ಮನೆ 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 ಮನೆಗಳಿಗೆ ಮಧು ಸಿದ್ಧಾಂತವನ್ನು ತಲುಪಿಸುವಂತೆ ಮಾಡಿದ್ರು. ಇವತ್ತು ವೈಷ್ಣವರ ಮನೆಗಳಲ್ಲಿ ಕಿಂಚಿತ್ತಾದರೂ ಸಂಸ್ಕಾರ ಉಳಿದಿದೆ ಅಂತಂದ್ರೆ ಶ್ರೀಪಾದರಾಜರು ಹಾಕಿದ ಬೀಜದಿ ಹರಿದಾಸ ಕೂಟವನ್ನು ಪ್ರತಿಷ್ಠಾಪನೆ ಮಾಡಿ ಮನೆ ಮನೆ ಮನೆಗಳಿಗೆ ದಾಸರು ಯಾಯಿವಾರ ಅಂತ ಮಾಡುವ ವ್ಯಾಜದ ಮೂಲಕ ಮನೆ ಮನೆ ಕೀರ್ತನೆಗಳನ್ನು ಹೇಳಿ 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 ಹೇಳಿಸಿ 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 ಮತ್ತು ಮನೆ ಮನೆಗಳಲ್ಲಿ ಉಳಿದಿದೆ ಸಂಸ್ಕಾರ. ತ್ಯಾಗರಾಜರಂಥವರು ಕೂಡ ಸಂಗೀತದ ಮೇಲೆ ಬಲವನ್ನ ಬೆಳೆಸ್ಕೊಳ್ಳಿ ಕಾರಣ ಏನು ಅಂದ್ರೆ ಅವರ ತಾಯಿ ಹಾಡ್ತಾ ಇದ್ದಂತಹ ಪುರಂದರದಾಸರ ಕೀರ್ತನೆ. ಹಾಗಿರ್ಬೇಕಾದ್ರೆ ಅವತ್ತಿನ ಕ್ರಾಂತಿ
ಹರಿದಾಸರ ಕ್ರಾಂತಿ ಇನ್ ಹೇಗಿರ್ಬೇಡ, ಊಹೆ ಮಾಡಬೇಕು. ಇವತ್ತಿನ ಹಾಗೆ ಸಂಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂಚಾರ ಅಂತ ಮಾಡಬೇಕು ಅಂದ್ರೆ ಇಲ್ಲಿಂದ ಆ ಊರಿಗೆ ಹೋಗಕ್ಕೆ 3 ದಿನ ಬೇಕಾಗ್ತಿತ್ತು. ಹಾಗಿರ್ಬೇಕಾದ್ರೆ ದಕ್ಷಿಣ ದೇಶದ ಪೂರ್ಣ ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು 3 ರಾಜ್ಯಗಳಲ್ಲಿ ಪರಿಪೂರ್ಣವಾದಂತಹ ವ್ಯಾಪ್ತಿ ಪಡೆದಿದೆ ಅಂತಂದ್ರೆ 500 ವರ್ಷಗಳ ಹಿಂದೆ ಶ್ರೀಪಾದರಾದರ ಇಚ್ಛಾಶಕ್ತಿ ಇನ್ ಹೇಗಿರ್ಬೇಡ ಅದರ ಹಿನ್ನೆಲೆಯಲ್ಲಿ. ಈ ರೀತಿ ನಾವು ಊಹೆ ಮಾಡ್ಕೊಂಡು ಹೋದಾಗ ಶ್ರೀಪಾದರಾಜರು ನಮ್ಮ ಮುಂದೆ ಬೇರೆ ರೀತಿಯಾಗಿ ಕಾಣ್ತಾರೆ. ಆ ರೀತಿ 2 ರೀತಿಯಲ್ಲಿ ಶ್ರೀಪಾದರಾಜರನ್ನ ಹೊಗಳಿದ್ದಾರೆ, ಗುರುಗಳನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರು. ಹೀಗೆ ಬ್ರಹ್ಮಾತ್ಯಾ ದೋಷದ ಪರಿಹಾರ ಆದ ನಂತರದಲ್ಲಿ ಗುರುಗಳಿಗೆ ಏನ್ ಕೊಡ್ಬೇಕು ನಾನು ಅಲ್ವಾ, ಏನಾದ್ರೂ ಕೊಡ್ಬೇಕಲ್ಲ, ಗುರುಗಳಿಗೆ ಏನು ಕೊಡಬೇಕು ಅಂತ ಹೇಳಿ ಚಿಂತನೆ ಮಾಡಿದಾಗ ಸಾಳ್ವ ನೃಸಿಂಹ ರತ್ನಾಭಿಷೇಕ ಮಾಡಿಕೊಳ್ಳೋಣ ಅಂತ ತೀರ್ಮಾನ ಮಾಡಿಕೊಂಡ. ಸರಿ, ಮುಳುಬಾಗಲಲ್ಲಿ ಇದ್ದಾರೆ ಗುರುಗಳು, ಚಂದ್ರಗಿರಿ ಕರೆಸ್ಕೊಂಡ. ಅವ್ರ ರತ್ನಾಭಿಷೇಕವೇ ಬೇಡ ಅವರಿಗೆ, ನಿತ್ಯ ರಾಜರಿದ್ದ ಹಾಗೆ ಇದ್ರು, ರತ್ನಾಭಿಷೇಕದ ಪ್ರತ್ಯೇಕ ಬೇಡವೇ ಬೇಡ ಅವರಿಗೆ. ಬಂದಿದ್ದಾರೆ, ಒಳ್ಳೆಯ ಬಂಗಾರದ ಆಸನದ ಮೇಲೆ ಅವರನ್ನ ಕೂಡಿಸಿದ್ದಾನೆ. ಕೂಡಿಸಿ ಅವರ ಬಿಂಬನನ್ನ ಚಿಂತನೆ ಮಾಡ್ತಾ ವ್ಯಾಸರಾಜರು ಬಾಲಕರು ಕೋಪಿಯನ್ನು ಹಾಕೊಂಡಿದ್ದಾರೆ. ಮುಳುಬಾಗಿಲಲ್ಲಿ ನೋಡಿದ್ರೆ ಅದರ ಒಂದು ಸಿಮೆಂಟ್ ಚಿತ್ರವನ್ನು ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಪುಟ್ಟ ಬಾಲಕ ವ್ಯಾಸರಾಜರ ಕೋಪಿಯನ್ನು ಹಾಕೊಂಡು ದಂಡ ಇಟ್ಕೊಂಡು ನಮಸ್ಕಾರ ಮಾಡ್ತಾ ನಿಂತಿದ್ದಾರೆ ಶ್ರೀಪಾದರಾಜರಿಗೆ. ಕಿರೀಟ, ಕವಚ, ಕುಂಡಲ ಎಲ್ಲ ಹಾಕೊಂಡು ಗುರುಗಳು ರಾಜಗಾಂಭೀರ್ಯದಿಂದ ಸಿಂಹಾಸನದ ಮೇಲೆ ಕೂತಿದ್ದಾರೆ. ರಾಜಾದಿರಾಜರೆಲ್ಲ ನಮಸ್ಕಾರ ಮಾಡ್ತಾ ಇದ್ದಾರೆ ಗುರುಗಳಿಗೆ, ರತ್ನಾಭಿಷೇಕ ಆಗ್ತಾ ಇದೆ. ಆದ ರತ್ನಗಳನ್ನೆಲ್ಲ ಏನ್ ಮಾಡಿದ್ರು, ಮೂಟೆ ಕಟ್ರಪ್ಪ ಮಠಕ್ಕೆ ತಗೊಂಡವ್ರಪ್ಪ ಅಂದ್ರ ಬೇಕಾಗತ್ತೆ ಮಠಕ್ಕೆ ಅಂತ ಏನೂ ಇಲ್ಲ. ಯಾರ್ಯಾರ ಯೋಗ್ಯರಿದ್ರೋ ಎಲ್ಲರಿಗೂ ಅದನ್ನ ನೋಡಿಯೇ ವ್ಯಾಸರಾಜರಿಗೆ ರತ್ನಾಭಿಷೇಕ ಅದ ಕೊಟ್ಟದ್ದು. ಗುರುಗಳು ಏನ್ ಮಾಡಿದ್ರು, ಶ್ರೀಪಾದರಾಜರ ಪ್ರತಿಬಿಂಬ ವ್ಯಾಸರಾಜರು. ಊರುಗಳ ನಿರ್ಮಾಣ ಇರಲಿ, ಬ್ರಾಹ್ಮಣ ರಕ್ಷಣೆ ಇರಲಿ, ವಿದ್ಯಾಪೀಠದ ನಿರ್ಮಾಣ ಇರಲಿ, ವಿದ್ವಾಂಸರ ನಿರ್ಮಾಣ ಇರಲಿ, ಅಗ್ರಹಾರ ಇರಲಿ, ಕೆರೆ ಇರಲಿ, ಬಾವಿ ಇರಲಿ, ಎಲ್ಲವೂ ಯಾರ ಮೇಲ್ಪಂಕ್ತಿಯಲ್ಲಿ ವ್ಯಾಸರಾಜರು ಮಾಡಿದ್ದು, ಶ್ರೀಪಾದರಾಜರನ್ನ ಮೇಲ್ಪಂಕ್ತಿಯನ್ನಾಗಿ ಮಾಡಿಕೊಂಡು ವ್ಯಾಸರಾಜರು ಮಾಡಿದ್ದು. ಆದ್ದರಿಂದ ವ್ಯಾಸರಾಜರು ಮಾಡಿದ ಎಲ್ಲ ಕೆಲಸಗಳ ಮುಖ್ಯವಾದಂತಹ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು, ಎಂಥ ಶಿಷ್ಯರನ್ನು ಕೊಟ್ರು ಲೋಕಕ್ಕೆ ನೋಡಿ, ಯಾರು ಮರಳಿಕ್ ಸಾಧ್ಯ ಇಲ್ಲವೇ ಇಲ್ಲ. ಶ್ರೀಪಾದರಾಜರನ್ನ ಮರಿಲಿಕ್ಕೆ ಯಾವತ್ತಿಗೂ ನಾವು ನೀವು ಮರಿಬೋದಷ್ಟೇ. ಆ ಮರ್ತೋಗಿದೆ ಆಗಲೇ, ಮರಿಬೋದು ಏನ್ ಬಂತ ಆಗಲೇ, ಆರಾಧನೆ ಬಂತು ಅಂತ ನೆನಪಾಗ್ತಾರೆ ನಮ್ಗೆ. ಯೋ ಶ್ರೀಪಾದರಾಜರಲ್ವಾ, ಚಂದ್ರಿಕಾ ನ್ಯಾಯಾಮೃತಾದಿ ಗ್ರಂಥ ಎಲ್ಲಿ ತನಕ ಇರತ್ತೋ, ಎಲ್ಲಿವರೆಗೆ ಅದರ ಪಾಠ ಪ್ರವಚನ ಆಗ್ತಾ ಇರ್ತದೋ ಅಲ್ಲಿವರೆಗೂ ಶ್ರೀಪಾದರಾಜ ಗುರು ಸಾರ್ವಭೌಮರ ಕೀರ್ತಿ ಅಜರಾಮರ. ಅಧ್ಯಯನ ಮಾಡತಕ್ಕ ವ್ಯಕ್ತಿ ಹೇಳ್ತಾನೆ ಮಂಗಳಾಚರಣೆ ಶ್ಲೋಕದಲ್ಲಿ, ಲಕ್ಷ್ಮೀನಾರಾಯಣ ಮುನೀನ್ ಒಂದೇ ವಿದ್ಯಾ ಗುರುನ್ ನಮ, ಲಕ್ಷ್ಮೀನಾರಾಯಣ ಮುನೀನ್ ಒಂದೇ ವಿದ್ಯಾ ಗುರುನ್ ನಮ. ಜ್ಞಾನ ಭಕ್ತಿಯಾದಿ ಕಲ್ಯಾಣ ಗುಣಗಳ ಆಗರರಾದ ಗುರುಗಳಿಗೆ ನಮೋ ನಮಃ. ನ್ಯಾಯಶಾಸ್ತ್ರವೇ ಮೊದಲಾದ 6 ಶಾಸ್ತ್ರಗಳಲ್ಲಿ ತಲಸ್ಪರ್ಶಿಯಾದ ಪಾಂಡಿತ್ಯ ಪಡೆದ ಗುರುಗಳಿಗೆ ನಮೋ. ಆದ್ದರಿಂದ ಶ್ರೀಪಾದರಾದರ ಕೀರ್ತಿ ಅಜರಾಮ. ಮತ್ತೆ ಸಾಳ್ಳು ನೃಸಿಂಹನಿಗೆ ಅನುಗ್ರಹ ಮಾಡ್ತಾರೆ ಚಕ್ರವರ್ತಿಯಾಗುವಂತ, ಅದು ವಿಶೇಷ. ಚಕ್ರವರ್ತಿಯಾಗುವಂತ ಆಶೀರ್ವಾದ ಮಾಡ್ತಾರೆ. ಸಾಮಾನ್ಯ ಸಾಮಂತನಾಗಿದ್ದಂತಹ ವ್ಯಕ್ತಿ ಗುರುಗಳ ಪರಮಾನುಗ್ರಹದಿಂದ ಅವನೇನಾಗ್ತಾನೆ, ವಿಜಯನಗರದಲ್ಲಿ ಒಳಜಗಳ ಶುರುವಾಗುತ್ತೆ ರಾಜಕುಟುಂಬದಲ್ಲಿ. ಮಹಾಪ್ರಬಲರು ಯಾರೂ ಇರಲಿಲ್ಲ ಆ ಸಮಯಕ್ಕೆ. ಇವ ಪ್ರಬಲನಾಗಿದ್ದ ಸಾಳ್ಳು ನೃಸಿಂಹ ಅವನ್ನ ಮೂಲೆ ಗುಂಪು ಮಾಡ್ದ, ಚಕ್ರವರ್ತಿ ಆಗ್ಬಿಟ್ಟ. ವಿಜಯನಗರ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯಾದ. ಕರೀತಾನೆ ಯಾರನ್ನ, ಸ್ವಾಮಿ ಮುಳುಗಾಗಲಿ ಬಿಟ್ಟುಬಿಡಿ, ವಿಜಯನಗರ ನಮ್ಮ ರಾಜಗುರುಗಳಾಗಿ ಬಂದು ಪರಮಾನುಗ್ರಹ ಮಾಡಬೇಕು ನೀವು ಅಂತ ಗುರುಗಳನ್ನ ಪ್ರಾರ್ಥನೆ ಮಾಡಿದಕ್ಕಿಲ್ಲ ಬರಲ್ಲ. ಆಗಿದೆ ನೋಡಿ, ಮತ್ತೂ ಕೂಡ ಅಲ್ಲಿ ಯಾರು ಕಳಿಸ್ತಾರೆ, ವ್ಯಾಸರಾಜನಿಗೆ ಕಳಿಸ್ತಾರೆ. ವಿಜಯನಗರಾಖ್ಯ ಕರ್ನಾಟಕ ಸಾಮ್ರಾಜ್ಯ ಷಟ್ ಚಕ್ರವರ್ತಿ ಪೋಷಕ ಅಂತ ವ್ಯಾಸರಾಜರಿಗೆ ಬಿರುದು. ಕರ್ನಾಟಕ ಸಾಮ್ರಾಜ್ಯದ 6 ಮಂದಿ ಚಕ್ರವರ್ತಿಗಳನ್ನ ಪೋಷಣೆ ಮಾಡಿದ ಮಹಾನುಭಾವರು ವ್ಯಾಸರಾಜರು. ಅವರಿಗೆ ಆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರು ಅಂದ್ರೆ ಶಿಷ್ಯನ ಯೋಗ್ಯತೆ ಏನು, ಅವರೇ ಕೈಯಾರ ಆಶ್ರಮ ಕೊಟ್ಟಂತ ಶಿಷ್ಯರಿದ್ರು. ಹಯಗ್ರೀವ ತೀರ್ಥರು ಅವ್ರು ಕಳಿಸ್ಬೋದಾಗಿತ್ತಲ್ವಾ, ನಮ್ಮ ಶಿಷ್ಯ ನಮ್ಮ ಮಠಕ್ಕೆ ರಾಜಗುರುತ್ವ ಬರಲಿ ಅಂತೇಳಿ ವ್ಯಾಸರಾಜರನ್ನು ಕಳಿಸೋದು.
ಅಂದ್ರೆ ಶಿಷ್ಯನ ಮೇಲಿನ ಕರುಣೆ ಅನ್ನೋದಕ್ಕಿಂತ ಶಿಷ್ಯನ ಯೋಗ್ಯತೆಯ ಪರಿಪೂರ್ಣವಾದ ಪರಿಜ್ಞಾನ ಗುರುಗಳಿಗೆ. ಎಲ್ಲ ಹಿನ್ನೆಲೆಯಲ್ಲಿಯೇ ವ್ಯಾಸರಾಜರು ತಮ್ಮ ಗುರುಗಳನ್ನ ಅಸಾಧಾರಣವಾಗಿ, ವ್ಯಾಸ ಶ್ರೀಪಾದರಾಜರು ಅಂದ್ರೆ ಯಾರು ಅಲ್ಲಪ್ಪ, ನಿತ್ಯದಲ್ಲಿಯೋ ವ್ಯಾಸರಾಜರಿಂದ ಪೂಜಿತರಾಗತಕ್ಕ ಗುರುಗಳು ತಮ್ಮಂದೇ ನರಸಿಂಹತೀರ್ಥ ನಿಲಯಂ ಶ್ರೀ ವ್ಯಾಸರಾಜ್ ಪೂಜಿತಂ. ಅಂದ್ರೆ ವೃಂದಾವನದ ಸನ್ನಿಧಾನದಲ್ಲಿ ಆ ವೃಂದಾವನದ ಒಳಗಿರತಕ್ಕಂತಹ ಶ್ರೀಪಾದರಾಜರ ಸೇವೆಯನ್ನು ಮಾಡ್ತಾ ಒಂದು ರೂಪದಿಂದ ವ್ಯಾಸರಾಜರು ಅನವರತ ಇದ್ದಾರೆ. ಎಲ್ಲಿ ಮುಳುಗಾಗಲಿ ಪ್ರತಿನಿತ್ಯ ಶ್ರೀ ವ್ಯಾಸರಾಜ್ ಇವತ್ತು ನೋಡಿ ಅನೇಕ ಶ್ಲೋಕಗಳಿದ್ರೂ ಕೂಡ ಇದೇ ಶ್ಲೋಕವನ್ನು ಹೇಳಿಯೇ ಪೂಜೆ ಮಾಡೋದು. ಶ್ರೀ ವ್ಯಾಸರಾಜ್ ಪೂಜಿತಂ, ಶ್ರೀಪಾದರಾಜರ ಮಹಾತ್ಮ್ಯದ ಬಗ್ಗೆ ನಮಗೆ ತಿಳಿ ಹೇಳಲಿಕ್ಕೆ ಮಹಾಯೋಗ್ಯರು ಯಾರು? ವ್ಯಾಸರಾಜರ ಬಗ್ಗೆ ತಿಳಿಸ್ಕೊಳ್ಲಿಕ್ಕೆ ಯೋಗ್ಯ ಯಾರು? ಅವರಿಬ್ಬರ ಅನ್ಯೋನ್ಯವಾದಂತಹ ಸಂಬಂಧದ ಬಗ್ಗೆ ಹೇಳಲಿಕ್ಕೆ ನಾನು ಯಾರು? ನೀವ್ಯಾರು? ಆದ್ದರಿಂದ ಅವರಿಬ್ಬರು ಹಾಗಿದ್ರು ಆ ಕಾಲದಲ್ಲಿ, ಆ ಚಿಂತನೆ ಮಾಡಿಕೊಂಡ್ರೆ ಮಹಾಭಾಗ್ಯ. ನೋಡಿ ಶ್ರೀಪಾದರಾಜರ ಮಹಾ ವ್ಯಕ್ತಿತ್ವ ಹೇಗಿದೆ, ಅವರ ಪ್ರಭಾವ ಹೇಗಿದೆ. ವ್ಯಾಸರಾಜರು ಸ್ತೋತ್ರ ಮಾಡ್ತಾರೆ ಪಂಚರತ್ನ ಮಾಲಿಕಾ ಅಂತ ಹೇಳಿ, ವಿಜಯೇಂದ್ರ ಸ್ವಾಮಿಗಳು ಸ್ತೋತ್ರ ಮಾಡ್ತಾರೆ, ಅಶ್ವಧಾಟಿಯಲ್ಲಿ ವಾದಿರಾಜರು ಸ್ತೋತ್ರ ಮಾಡ್ತಾರೆ. ಒಬ್ಬೊಬ್ರು ಮಹಾನುಭಾವರುಗಳೇ. ಮುನಿತ್ರಯರಲ್ಲಿ ಅಂತಿಮರು ಅಂತ ಪ್ರಸಿದ್ಧರಾದವರು ವ್ಯಾಸರಾಜರು, 64 ಕಲೆಗಳಲ್ಲಿ ಪರಿಣಿತರು ಅಂತ ಪ್ರಸಿದ್ಧರಾದವರು. ಇನ್ನು ವಾದಿರಾಜರ ಬಗ್ಗೆ ಮಾತಾಡಬೇಕಾಗೇ ಇಲ್ಲ, ಮದ್ವ ಸಿದ್ಧಾಂತದ ಯುವರಾಜ ಅಂತ ಪ್ರಸಿದ್ಧರಾದವರು. ಅವರೆಲ್ಲ ಏಕಕಂಠದಿಂದ ವೃಂದಾವನದ ಮುಂದೆ ತಲೆಬಾಗುತ್ತಾರೆ ಅಂತಂದ್ರೆ ಆ ಗುರುಗಳ ವ್ಯಕ್ತಿತ್ವ ಏನು, ಶ್ರೀಪಾದರಾಜರ ವೈಭವ ಏನು, ಅವರ ಯೋಗ್ಯತೆ ಏನು, ಅವರ ವಿದ್ಯೆ ಏನು, ಅವರ ಮೇಲೆ ಮಾಡಿದ ಪರಮಾತ್ಮನ ಪರಮಾನುಗ್ರಹ ಏನು, ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಶಾಸ್ತ್ರದಲ್ಲಿ ಹೇಳಿದಂತಹ ಧರ್ಮಗಳನ್ನ ಅನೂಚಾನವಾಗಿ ಎಳ್ಳಷ್ಟು ಲೋಪ ಆಗದೆ ಪಾಲನೆ ಮಾಡಿಕೊಂಡು ಬಂದದ್ದೇ ಅವರ ಮಹತ್ವ ಕಾರಣ. ಆ ಧರ್ಮಗಳು ಯಾವುದು? ಭಾಗವತ ಧರ್ಮಗಳು. ಸಮಯ ಮುಗಿತಾ ಬಂತು. ಕೊನೆಯ ಘಟ್ಟ ಶ್ರೀಪಾದರಾಜರು ಅಂತಂದ್ರೆ ಆಚಾರ್ಯ ಹೇಳಿದ್ರು ಮೊನ್ನೆ ಶ್ರೀಪಾದರಾಜರ ಬಗ್ಗೆ ಶುರು ಮಾಡುವಾಗ ನಾನು ಅದೇ ಹೇಳಿದ್ದು, ಜ್ಞಾನ ಭಕ್ತಿಯ ವೈರಾಗ್ಯ. ಆ ಜ್ಞಾನ ಭಕ್ತಿಯ ವೈರಾಗ್ಯಕ್ಕೆ ಸಾಧಕವಾಗಿ ಶ್ರವಣ ಕೀರ್ತನ ಅರ್ಚನಾ ವಂದನ ಪಾದಸೇವನ ಸಖ್ಯ ಆತ್ಮನಿವೇದನ ಅಂತ 9 ಆ 9 ಮಾಡಿದವರು ಶ್ರೀಪಾದರಾಜರು. ನಾವೆಲ್ಲ 11, ನಮ್ ಕೇಳಲಿಕ್ಕೆ 1 ಪೂಜೆ ಮಾಡಲಿಕ್ಕೆ 1 ಹ, ಅದಾದ್ಮೇಲೆ ಹಾಡ್ಲಿಕ್ಕೆ ನಾಚಿಕೆ, ಅಯ್ಯೋ ರಾಗವಾಗಿ ಹೇಳಿ ಆಡ್ಕೊಂಡ್ಬಿಟ್ರೆ ಅದಿಲ್ಲ. ಆತ್ಮನಿವೇದನ ಬಾಳೆಹಣ್ಣು ನೈವೇದ್ಯ ಮಾಡ್ತೀವಿ, ಆತ್ಮನಿವೇದನ ಇಲ್ಲ. ಸಖ್ಯ ಇಲ್ಲವೇ ಇಲ್ಲ ಅಲ್ವಾ? 9 ಮಾಡಿದವರು ಯಾರು? ಅದಕ್ಕೆ ಅವರ ಮುಂದೆ ಪರಮಾತ್ಮ ನಿಂತು ಕುಣಿದಾಡ್ದ, ನಿಂತು ಕುಣಿದಾಡ್ದ. ಶ್ರವಣ 9 ಗುಣಗಳಲ್ಲಿ ಶ್ರೀಪಾದರಾದ್ರೆ ಏನ್ ಮಾಡಿದ್ರು ಅಂತ ಸಿಂಹಾವಲೋಕನ ನ್ಯಾಯ. ಶ್ರೀಪಾದರಾದ ಸಮಗ್ರ ಜೀವನದಲ್ಲಿ ಶ್ರವಣ ಮಾಡಿದರು. ಮೊದಲನೇ ಭಕ್ತಿ ಯಾವುದು? ಶ್ರವಣ ಭಕ್ತಿ. ವಿಭುಧೇಂದ್ರರಂತಹ ಮಹಾಜ್ಞಾನಿಗಳಲ್ಲಿ 12 ಕಾಲ ಅಸಾಧಾರಣವಾಗಿರ್ತಕ್ಕ ಶ್ರವಣ, ಸಮಗ್ರ ಶಾಸ್ತ್ರಗಳ ಶ್ರವಣ. ಶಾಸ್ತ್ರ ಹೇಳುತ್ತೆ ಶ್ರವಣ ಅಂತನ್ನುವುದು ಪರಮ ಮುಖ್ಯವಾಗಿರ್ತಕ್ಕಂಥ ಸಾಧನ. ಅದನ್ನ ಮಾಡಿದ್ರು. ಶ್ರವಣ ಆದಮೇಲೆ ಮುಂದೆ ಯಾವುದು? ಶ್ರವಣಂ ಕೀರ್ತನಂ. ಕೀರ್ತನ ಅದನ್ನ ಹೇಳಿದ್ರು. ಯಾರಿಗೆ ಹೇಳಿದ್ರು? ಯೋಗ್ಯರಾಗಿರ್ತಕ್ಕಂಥ ವ್ಯಾಸರಾಜರೇ ಮೊದಲಾಗಿರ್ತಕ್ಕ ಶಿಷ್ಯವರ್ಗದಲ್ಲಿ ಕೇಳಿದ್ದನ್ನ ಮನನ ಮಾಡಿದ್ದನ್ನ ಎಲ್ಲವನ್ನ ಕೀರ್ತನೆ ಮಾಡಿದ್ರು. ಕೇಳಿದರು, ಕೇಳಿದ್ದನ್ನ ಯೋಗ್ಯರಿಗೆ ಹೇಳಿದರು. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ. ಸ್ಮರಣೆ ಮಾಡಬೇಕು. ಯಾವಾಗ ಸ್ಮರಣೆ ಮಾಡಬೇಕು? ಯಾವಾಗಲೂ ಮಾಡ್ತಾರೆ. ನಮ್ಗೆ ಯಾವಾಗ ಸ್ಮರಣೆ ಬರುತ್ತೆ? ಅಯ್ಯೋ ಕೆಲಸ ಶುರು ಮಾಡಿ ಅಥವಾ ಕೆಲಸಕ್ಕೆ ಸೇರಿಕೊಂಡು ಸಂಬಳ ತಗೊಳ್ಳಿಕ್ ಶುರು ಮಾಡಿ 10 ಆಯ್ತು, ಇಷ್ಟಾಗಲ್ಲ ಭೂಮಿನೂ ಮಾಡಲಿಲ್ವಲ್ಲಪ್ಪ, ಒಂದು ಮನೆ ಅಂತ ಆಗಿಬಿಟ್ರೆ ಬಹಳ ಸಂತೋಷ ಆಗುತ್ತೆ ನನಗೆ. ಅಂಥವರ ವ್ಯಕ್ತಿಗಳು ಅವತ್ತಿನ ಕಾಲಕ್ಕೂ ಇದ್ರು. ಅದನ್ನ ನೋಡಿ ಶ್ರೀಪಾದರಾದ್ರು ಹೇಳ್ತಾರೆ, ಕೆಲವರಿಗೆ ಸಂತೋಷ ಯಾವುದ್ರಿಂದ? ಮನೆಯಿಂದ ಸಂತೋಷ, ಕೆಲವರಿಗೆ ಲೋಕದಲ್ಲಿ.
ಏನ್ರಿ ಸಂಪಾದನೆ ಮಾಡಿ 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 ಸುಸ್ತಾಯಿದ್ರೆ ಕೈಗೆ ಹತ್ತಲ್ಲ ಅದು. ಬರೋದಷ್ಟೇ ಗೊತ್ತಾಗತ್ತೆ, ಹೋಗೋದೇ ಗೊತ್ತಾಗಲ್ಲ. ಏನೋಪ್ಪ ತಿಂಗಳ ಅಂತ್ಯಕ್ಕೆ ದುಡ್ಡೇ ಇಲ್ಲ. ದುಡ್ಡಿದ್ರೆ ಸಂತೋಷ, ಅದು ಕೆಲವರ್ಗಕ್ಕೆ ಧನದಿಂದ ಸಂತೋಷ, ಕೆಲವರಿಗೆ ಲೋಕದಲ್ಲಿ. ಏನ್ರಿ ಜಾತಕ ತೋರಿಸಿದ್ದಾಯ್ತು, ಹೋಮ ಹವನ ಮಾಡಿಸಿದ್ದಾಯ್ತು, ಏನ್ ಮಾಡಿದ್ರು ಮದುವೆ ಆಗ್ತಾನೆ. ಹಣೆ ಬರ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮದುವೆನೆ ಒಂದು ನಮ್ಮ ಮನೆಗೆ ದೀಪ ಹಚ್ಚಕ್ಕೆ ಒಂದು ಹೆಣ್ಣು ಅಂತ ಬಂದ್ಬಿಟ್ರೆ ಸಾಕಪ್ಪ, ಜೀವನ ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು. ವನಿತೆಯಂ ಸಂತೋಷ, ಕೆಲವರಿಗೆ ಲೋಕದಲ್ಲಿ. ಮದುವೆ ಆಯ್ತು, ಯಾವಾಗ ಮಕ್ಕಳಾಗೋದು? ಎಲ್ಲ ಊರ್ನವರೆಲ್ಲ ಕೇಳ್ತಾ ಇರ್ತಾರೆ. ಒಂದು ಮಗು ಅಂತ ಆಗ್ಬಿಟ್ರೆ ಆಹಾ ಸಾರ್ಥಕ ಆಯ್ತು. ಪುತ್ರರಿಂದ ಸಂತೋಷ, ಕೆಲವರಿಗೆ ಲೋಕದಲ್ಲಿ. ಇನಿತು ಸಂತೋಷ ಅವರವರಿಗಾಗಲೇ, ಅವ್ರಿಟ್ಟು ಅವ್ರಿಗಾಗ ಬೇತ ಅಷ್ಟೇ. ಮನೆ ಕಟ್ಕೊಂಡು ಸೆಟ್ಲ್ ಆದ ಮುಗೀತು, ಇನ್ ಹಾರೋದೇ ಇಲ್ಲ ಅವ್ರು. ಕೂತ್ಕೊಂಡ್ಬಿಟ್ಟ ಮನೆಯಲ್ಲೇ, ಇನ್ ಯುಗಾಂತಿ ಆಗೋತಂಗ ಮನೆಯಲ್ಲೇ ಕೂತಿರ್ತಾರ ಅವ್ರು, ಎಲ್ಲಿ ಹೋಗೋದಿಲ್ಲ. 20 ವರ್ಷ ಫೋಟೋ ಹಾಕ್ತಾರೆ ಅಷ್ಟೇ ಮನೆಯಲ್ಲ ಅವ್ರು. ಇದ್ದ ಕಟ್ಟಿದ ಅಂತ ಇಲ್ಲ, ಮಕ್ಕಳು ನೋಡ್ಕೊಂಡ್ರೆ ಉಂಟು, ಇದೇ ಮಾಡೇ ಮಾಡಲ್ಲ, ಏನ್ ಪ್ರಯೋಜನ ಇಲ್ಲ. ದುಡ್ಡು ಏನಾಗತ್ತೋ ಗೊತ್ತಿಲ್ಲ. ಇನಿತು ಸಂತೋಷ ಅವರವರಿಗಾಗಲಿ. ನನಗೇನು ಬೇಕಪ್ಪ? ನಿನ್ನ ನೆನೆ ಹೋ ಸಂತೋಷ ಎನಗಾಗುತ್ತಿರಲಿ ರಂಗವಿಠಲ. ಸ್ವಾಮಿ ನಿನ್ನನ್ನು ಅನವರತ ಸ್ಮರಣೆ ಮಾಡೋದರಲ್ಲೇ ಸಂತೋಷ ನನಗಾಗಲಿ. ಇಷ್ಟಾಗಿ ಧನ ಬೇಕಾದಷ್ಟು ಬಿದ್ದಿದೆ. ಧನದ ಒಡೆಯನಾಗಿರ್ತಕ್ಕ ರಾಜಾಧಿರಾಜನೇ ಇವರ ದಾಸ. ಪುತ್ರರು ಮಕ್ಕಳು ಶಿಷ್ಯರು ಅಂತ ಶಿಷ್ಯವರ್ಗ ಸಹಸ್ರಾರು ಮಂದಿ ಇದ್ದಾರೆ. ಸಹಸ್ರಾರು ಮಂದಿ ಶಿಷ್ಯರು, ಯಾರೊಬ್ಬರನ್ನು ಕಟ್ಕೊಳ್ಳಿಲ್ಲ. ಎಂಥ ಭೋಗ, ಎಂಥ ಭಾಗ್ಯ, ಅದೆಲ್ಲ ಇದ್ರೂ ಕೂಡ ಅವರು ಆಯ್ಕೆ ಮಾಡಿಕೊಂಡಂತ ಭಾಗ್ಯ ಯಾವುದು? ಭಗವನ್ನಾಮ ಸ್ಮರಣ. ಇಂದ ನೆನೆ ಹೋ ಸಂತೋಷ ಎನಗಾಗಲಿ ರಂಗವಿಠಲ. ಆದ್ದರಿಂದ ಸ್ಮರಣೆ, ಸ್ಮರಣೆ ಯಾವಾಗ ಮಾಡಬೇಕು ಅಂತಂದ್ರೆ ಧ್ಯಾನವು ಕೃತಯುಗದಿ, ಯಜನ ಯಜ್ಞವು ತ್ರೇತಾಯುಗದಿ, ದಾನವಾಂತಕನ ದೇವತಾರ್ಚನೆಯು. ಆ ಮಾನವರಿಗೆ ಎಷ್ಟು ಫಲವೋ ಅಷ್ಟು ಫಲವು ಕಲಿಯುಗದಿ. ಗಾಯನದಿ ಕೇಶವ ಕೇಶವ ಎನ್ನಲು ಕೈಗೊಡುವ ನಮ್ಮ ರಂಗವಿಠಲ. ಕೀರ್ತನವೂ ಆಯಿತು, ಸ್ಮರಣವೂ ಆಯಿತು, ಧ್ಯಾನ ಯಜ್ಞಯಾಗಾದಿಗಳು ದೇವರ ಪೂಜೆ ನಮಗಲ್ಲ. ದುಡ್ಡು ಕೊಟ್ಟು ತಂದ ಹೂವನ್ನು ದೇವರ ಮೇಲೆ ಹಾಕಬಾರದು ಶಾಸ್ತ್ರ ಹೇಳುತ್ತೆ. ಯಾರಾದ್ರೂ ಮಾಡ್ತೀವಾ? 200 ರೂಪಾಯಿ ಆಗಲಿ ಮಲ್ಲಿಗೆ ಹಾಕಿದ್ರೆ ತೃಪ್ತಿ ಅಲ್ವಾ? ಆದ್ದರಿಂದ ಕಲಿಯುಗದಲ್ಲ ಮಾಡಬೇಕಾಗಿರ್ತಕ್ಕ ಮಹಾಧರ್ಮ ಯಾವುದು? ನಾಮಸ್ಮರಣ. ಶ್ರೀಪಾದರಾದ್ರು ಹೇಳ್ತಾರೆ, ಕಲಿಯುಗದಲ್ಲಿ ಗಾಯನದಿ ಕೇಶವ ಕೇಶವ ಎನ್ನಲು ಕೈಗೊಡುವ ನಮ್ಮ ರಂಗವಿಠಲ. ಸ್ಮರಣೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ. ಅದ್ಭುತವಾದಂತಹ ಸ್ಮರಣೆ. ಭಗವನ್ನಾಮ ಸ್ಮರಣೆ ಮಾಡಿದ್ರು, ತಾಳ ತಟ್ಟಿಕೊಂಡು ಕುಣಿದಾಡಿದ್ರು, ಗೆಜ್ಜೆ ಕಟ್ಟಿಕೊಂಡು ಕುಣಿದಾಡಿದ್ರು ಶ್ರೀಪಾದರಾಜರು. ಪೂಜಾದಿಗಳಾದ್ಮೇಲೆ ಸಾಯಂಕಾಲದಲ್ಲಿ ನರ್ತನ ಮಾಡಬೇಕಂತೆ ದೇವ್ರ ಮೇಲೆ, ದೇವ್ರ ಮುಂದೆ ನಿಂತುಕೊಂಡು. ಎಷ್ಟು ಅದ್ಭುತ, ಶ್ರೀಪಾದರಾಜರು ನರ್ತನ ಸೇವೆ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳಿಬಿಟ್ರೆ ಆನಂದ. ನೋಡಿದ್ರೆ ಎಂಥ ಪುಣ್ಯಶಾಲಿಗಳು. ಕೀರ್ತನಂ ಅದಾದ 4ನೇದು ಯಾವುದು? ಪಾದಸೇವನಂ. ಪಾದಸೇವನ ಅಂದ್ರೆ ಕಾಲ್ ಅಂತಲ್ಲ, ಪಾದ ಅಂದ್ರೆ ಸ್ವರೂಪ. ವ್ಯಾಸರಾದ್ರು ಹೇಳ್ತಾರೆ, ಶ್ರೀಪಾದರಾದ್ರ ಮನೆ ಎಲ್ಲಿದೆ? ಶ್ರೀಪಾದರಾದ್ರೆ ಎಲ್ಲಿದ್ರು? ಮುಳುಬಾಗಲಿ ಒಂದು ಕಲ್ಮಠ ಅಂತ ಮಾಡಿಸಿದ್ರು, ಕಲ್ಮಂಟಪದಲ್ಲಿದ್ರು. ನಾವು ಹೇಳ್ತೀವಿ ಶ್ರೀಪಾದರಾದ್ರ ಅಡ್ರೆಸ್ ಏನಪ್ಪ? ಮುಳುಬಾಗಿಲು ನೃಸಿಂಹತೀರ್ಥ ಕಲ್ಮಂಟಪ, ಅಲ್ಲಿ ವಾಸ ಮಾಡ್ತಾ ಇದ್ರು. ವ್ಯಾಸರಾದ್ರು ಹೇಳ್ತಾರೆ, ಗೋಪೀನಾಥ ಮಹೀಂದ್ರ ಶೇಖರ ಲಸತ್ ಪಾದಸ್ಥಳ ವಾಸಕೃತ್. ಗೋಪೀನಾಥ ದೇವರ ಪಾದವೇ ಶ್ರೀಪಾದರಾಜರ ವಾಸಸ್ಥಾನ. ಶ್ರೀಪಾದರಾಜರಲ್ಲಿ ವಾಸ ಮಾಡ್ತಾ ಇದ್ರು. ಹಯವದನ ರಂಗವಿಠಲ ಗೋಪೀನಾಥ ದೇವರ ಪಾದಕಮಲಗಳಲ್ಲಿಯೇ ಯಾವಾಗಲೂ ಅವರು ವಾಸ ಮಾಡ್ತಾ ಇದ್ರು. ಅವರ ವಾಸಸ್ಥಾನ ಅಲ್ಲಿಯೇ.
ಪಾದ ಸೇವನ ಅಂತ ಪ್ರತ್ಯೇಕ ಹೇಳಬೇಕಾಗೇ ಇಲ್ಲ. ಪಾದ ಸೇವನ ಮತ್ತೆ ಮುಂದಿನದೇನು ಅರ್ಚನಂ. ಶ್ರೀಪಾದರಾದರೂ ಪೂಜೆ ಮಾಡಲಿಲ್ಲ ಅಂತ ಪ್ರತ್ಯೇಕವಾಗಿ ಹೇಳಬೇಕಾ? ಹಾ, ಪಾದಿರಾಜರು ಶ್ರೀಪಾದರಾಜರ ಪೂಜಾಕ್ರಮ ನೋಡಿ ಹೇಳ್ತಾರೆ, ಲಾಲಿ ಶ್ರೀ ಹಯ ವದನ ಲಾಲಿ ರಂಗ ವಿಠಲ ಲಾಲಿ ಗೋಪೀನಾಥ ಲಕ್ಷ್ಮೀ ಸಮೇತ. ಶ್ರೀಪಾದರಾಜರ ಉಪಾಸ್ಯ ಮೂರ್ತಿಗಳ ಬಗ್ಗೆ ಕೀರ್ತನೆಯನ್ನೇ ಮಾಡಿದ್ದಾರೆ ಪಾದಿರಾಜ ಸ್ವಾಮಿಗಳು. ಆದ್ದರಿಂದ ಆ ಮೂರು ಭಗವದ್ ರೂಪಗಳ ಒಳಗಿದ್ದಂತಹ ಪರಮಾತ್ಮನನ್ನ ಇನ್ಯಾವ ಕ್ರಮದಲ್ಲಿ ಉಪಾಸನೆ ಪೂಜೆಯನ್ನು ಮಾಡಿ ಎಷ್ಟು ವೈಭೋಗದಿಂದ ಪೂಜೆ ಮಾಡಿದ್ದಾರೋ ಪೂಜೆ ಮಾಡ್ಲಿಕ್ಕೆ ಬರೋದಿಲ್ಲ. ಅರ್ಚನಂ, ಅದಾದ ಮೇಲೆ ಆರನೆಯದ್ದು ವಂದನಂ. ವಂದನ ನಮಸ್ಕಾರ ಅಂದ್ರೆ ಕೇವಲ ಕೈ ಮುಗಿಯೋದಲ್ಲ, ಬಾಯಲ್ಲಿ ಸ್ತೋತ್ರವನ್ನು ಹೇಳ್ತಾ ಕೈ ಮುಗಿಯೋದು. ಅನೇಕ ಕೃತಿಗಳನ್ನು ಮಾಡುವುದರ ಮೂಲಕ ಮಹಾನುಭಾವರು ವಂದನೆಯನ್ನ ಪರಮಾದ್ಭುತ ಕ್ರಮದಲ್ಲಿ ಮಾಡಿದ್ದಾರೆ. ಮತ್ತೆ ಎಂಟನೆಯದ್ದು ದಾಸ್ಯಂ. ನೀವು ದಾಸರಾಗ್ರಪ್ಪ ಅಂತ ನಮಗೆ ಪಾಠ ಮಾಡಿದವರು ಅವರು ದಾಸರಲ್ವಾ? ಹರಿದಾಸರಾಗ್ರಪ್ಪ, ದಾಸರಾಗಬೇಕ್ರಪ್ಪ. ಹರಿದಾಸ್ಯವೇ ಸಂಸಾರ ಪಾಶ ಮೋಚಕ ಅಂತ ಪಾಠ ಮಾಡಿದ ಮಹಾನುಭಾವರು ಪರಮಾತ್ಮನ ಪಾದಕಮಲಗಳ ದಾಸಾನುದಾಸರು. ದಾಸ್ಯಂ ಸಖ್ಯಂ, ಪರಮಾತ್ಮನನ್ನ ಸ್ನೇಹಿತನಂತೆ ನೋಡ್ತಾ ಇದ್ರು. ಹಾಗೆ ನೋಡಿದ್ದಕ್ಕೆ ಪರಮಾತ್ಮ ಹಯಗ್ರೀವ ಜೊತೆಯಲ್ಲಿ ಮಾತಾಡುದು. ಸಖ್ಯಂ ಒಂಬತ್ತನೆಯದ್ದು ಆತ್ಮ ನಿವೇದನ. ಇಷ್ಟೆಲ್ಲವನ್ನ ಮಾಡಿ ಪರಮಾತ್ಮನಿಗೆ ಇಂಥ ವೈಭೋಗವನ್ನ ಕೊಟ್ಟು ಪರಮಾನುಗ್ರಹ ಮಾಡಿದ್ದಾರೆ. ನಾನು ಪರಮಾತ್ಮನಿಗೆ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ? ನನ್ನನ್ನೇ ಕೊಟ್ಟು ಬಿಡ್ತೇನೆ ಅಂತ ಅವನನ್ನೇ, ಶ್ರೀಪಾದರಾಜರನ್ನೇ, ತಮ್ಮನ್ನೇ ತಾವು ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಿಕೊಂಡಿದ್ದಾರೆ. ಹೀಗೆ ಅವರ ಪರಿಪೂರ್ಣವಾಗಿರ್ತಕ್ಕ ಜೀವನವನ್ನು ನಾವು ಅವಲೋಕನವನ್ನು ಮಾಡಿದಾಗ ಈ ಒಂಬತ್ತು ಸ್ಪಷ್ಟವಾಗಿ ಕಾಣುತ್ತೆ. ಶ್ರವಣದಿಂದ ಶುರು ಮಾಡಿ ಆತ್ಮ ನಿವೇದನದವರೆಗೆ ಈ ಒಂಬತ್ತು ಒಂದು ಮಜಲು. ಅಲ್ಲಿಂದ ಮೇಲೆ ಅನಿತರ ಸಾಧಾರಣವಾಗಿರ್ತಕ್ಕಂಥ ಭಕ್ತಿ, ಆ ಭಕ್ತಿಗೆ ಪೂರಕವಾಗಿರ್ತಕ್ಕಂಥ ಜ್ಞಾನ, ಆ ಜ್ಞಾನಕ್ಕೆ ಪೂರಕವಾಗಿರ್ತಕ್ಕಂಥ ವೈರಾಗ್ಯ. ವೈರಾಗ್ಯ ನಿಧಿಗಳು ಶ್ರೀಪಾದರಾಜರು ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಜ್ಞಾನ, ಭಕ್ತಿ, ವೈರಾಗ್ಯ, ಶ್ರವಣಾದಿ ಒಂಬತ್ತುಗಳು, ಈ ಎಲ್ಲವೂ ಮೂರ್ತರೂಪರಾಗಿ ನಿಂತಿರ್ತಕ್ಕ ಮಹಾನುಭಾವರೇ ಶ್ರೀಪಾದರಾಜರು. ಅವರ ವೃಂದಾವನ ಬಂದು ನಾವು ದರ್ಶನವನ್ನು ಮಾಡಿದಾಗ ಒಂದು ಕ್ಷಣದಲ್ಲಿ ಆದರೂ ಈ ರೀತಿಯಾದಂತಹ ಚಿಂತನೆ ಬಂದು ನಮಸ್ಕಾರ ಮಾಡಿಬಿಟ್ರೆ ಗುರುಗಳು ಪರಮಾನುಗ್ರಹವನ್ನು ತತ್ವಜ್ಞಾನವನ್ನು ಕೊಡ್ತಾರೆ. ಚಿಂತನೆ ಮಾಡಬೇಕು ಅವರನ್ನು. ಶ್ರೀಪಾದರಾದರೇ ನೀವು ಲೋಕಕ್ಕೆ ಬಂದದ್ದೇ ತತ್ವಜ್ಞಾನವನ್ನು ಕೊಡ್ಲಿಕ್ಕಾಗಿ, ನೀವು ಅವತಾರವನ್ನ ಮಾಡಿದ್ದೇ ಸಜ್ಜನರ ಉದ್ಧಾರವನ್ನ ಮಾಡಲಿಕ್ಕಾಗಿ. ಹೀಗೆ ಮಹಾನುಭಾವರು 98 ವರ್ಷಗಳ ಕಾಲ ಇದ್ರು. ಪರಿಪೂರ್ಣವಾಗಿರ್ತಕ್ಕ ಜೀವನ, ಅನೇಕ ಶಿಷ್ಯರುಗಳ ನಿರ್ಮಾಣ, ಅದರಲ್ಲಿ ಪ್ರಧಾನ ಶಿಷ್ಯರಾಗಿರ್ತಕ್ಕಂಥ ವ್ಯಾಸರಾಜರ ಮಹಾ ಔನ್ನತ್ಯವನ್ನ ಕಣ್ಣಾರೆ ಕಂಡ್ರು. 502 ಇಸವಿಯಲ್ಲಿ ಶ್ರೀಪಾದರಾಜರ ವೃಂದಾವನ ಪ್ರವೇಶ. 1502, 98 ವರ್ಷಗಳ ಕಾಲ ಸುದೀರ್ಘವಾದಂತಹ ಜೀವನದಲ್ಲಿ ಅಬ್ಬೂರಿಂದ ಆರಂಭವಾದಂತಹ ಪಯಣ ಇಡೀ ದೇಶವನ್ನೆಲ್ಲ ವ್ಯಾಪಿಸಿಕೊಂಡು ಕೊನೆಗೆ ನಿಂತದ್ದಲ್ಲಿ ಮುಳುಬಾಗಿಲು ನೃಸಿಂಹ ತೀರ್ಥದಲ್ಲಿ ನಿಂತು ಮುಂದೆ ಬರತಕ್ಕ ಎಲ್ಲ ವ್ಯಕ್ತಿಗಳಿಗೆ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಶ್ರೀಪಾದರಾಜರನ್ನ ನಾವು ನಿಮ್ಮನ್ನ ನೋಡಿದಂತೆ ನೀವು ನನ್ನ ನೋಡಿದಂತೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅಸನ್ನಿಹಿತರಾಗಿರ್ತಕ್ಕಂಥ ಶಿಷ್ಯರಿಗೆ ಮುಂದೆ ಬರತಕ್ಕಂತಹ ಶಿಷ್ಯವರ್ಗವನ್ನ ಉದ್ಧಾರ ಮಾಡಬೇಕೆಂಬ ಏಕಮಾತ್ರ ದೃಷ್ಟಿಯಿಂದ ಮಹಾನುಭಾವರು ಜ್ಯೇಷ್ಠ ಶುದ್ಧ ಚತುರ್ದಶಿ ಎಂದು ಒಳ್ಳೆಯ ಮುಹೂರ್ತದಲ್ಲಿ ನರಸಿಂಹತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಆನ್ಯಿಕಾದಿಗಳನ್ನು ಮಾಡಿ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಲಯಕ್ರಮವನ್ನ ಚಿಂತನೆಯನ್ನು ಮಾಡ್ತಾ ಲಯತ್ಯಾಗವನ್ನ ಮಾಡುವುದರ ಮೂಲಕ ತಾವು ವೃಂದಾವನ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಹೀಗೆ ಅವರ ಶಿಷ್ಯರುಗಳು ಆ ಲಯತ್ಯಾಗವಾದಂತಹ ಸ್ಥಳದಲ್ಲಿ ಭವ್ಯವಾಗಿರತಕ್ಕ ರೀತಿಯಲ್ಲಿ, ದೊಡ್ಡ ವೃಂದಾವನ ಅಂತಂದ್ರೆ ಶ್ರೀಪಾದರಾಜರಿಂದಲೇ ಆರಂಭ. ಸಾಮಾನ್ಯವಾಗಿ ನೋಡಿಕೊಂಡ್ರೆ ನೀವು ಆ ಕಾಲಕ್ಕೆ ನೋಡ್ತಾ ಬರ ಪದ್ಮನಾಭ ತೀರ್ಥರದ್ದು ಸ್ವಲ್ಪ ದೊಡ್ಡದು, ಕವೀಂದ್ರರದ್ದು ವಾಗೀಶರದ್ದು ಸ್ವಲ್ಪ ದೊಡ್ಡದಾಗಿದೆ, ರಾಜೇಂದ್ರ ವೃಂದಾವನ ನಮ್ಮ ಕಣ್ಣಿಗೆ ಸಿಗೋದಿಲ್ಲ. ದೊಡ್ಡ ವೃಂದಾವನ ತುಂಬಾ ಅಗಲ ಉದ್ದ ಅಂತಂದ್ರೆ
ಶ್ರೀಪಾದರಾಜರದ್ದೆ. ಶ್ರೀಪಾದರಾಜರದ್ದಾದ ಮೇಲೆ ವ್ಯಾಸರಾಜರದ್ದೆ. ರಾಯರದಂತೂ ಪರಿಪೂರ್ಣವಾದ ಒಂದು ಮಾಟ ಆ ವೃಂದಾವನದಲ್ಲಿ, ನೋಡ್ಲಿಕ್ಕೆ ಅದ್ಭುತವಾಗಿರತಕ್ಕ ವೃಂದಾವನ. ಹಾಗೆ ಶ್ರೀಪಾದರಾಜರು ವೃಂದಾವನ ಪ್ರವೇಶವನ್ನ ಮಾಡಿ ಆ ಮೂಲಕ ಮುಂದೆ ಬರತಕ್ಕಂತಹ ಎಲ್ಲ ಸಾಧಕ ವರ್ಗಕ್ಕೂ ಮಾರ್ಗದರ್ಶನವನ್ನು ಮಾಡ್ತಾ, ತತ್ವೋಪದೇಶವನ್ನು ಮಾಡ್ತಾ ಆ ವೃಂದಾವನದಲ್ಲಿ ವಿರಾಜಮಾನರಾಗಿದ್ದಾರೆ. ಹೀಗೆ ಶ್ರೀಪಾದರಾಜರ ಜೀವನ ಚರಿತ್ರೆ ಮೊದಲಿಂದ ಕೊನೆಯವರೆಗೂ, ಕೊನೆಯಿಂದ ಮೊದಲವರು ಬಡಿ ನಮ್ದೆಲ್ಲ ಅಷ್ಟೇ, ಕೊನೆಯಿಂದ ಮೊದಲ ತನಕ, ಮೊದಲಿಂದ ಕೊನೆ ತನಕ ಸಾಗಿನ ಕತೆ ಸಾಕಯ್ಯ. ದೊಡ್ಡವ್ರು ಹಾಗಲ್ಲ, ವೃಂದಾವನ ಪ್ರವೇಶ ಮಾಡಿ ಹಿಂದಿನ ದಿವಸ ಏನ್ ಮಾಡ್ತಾ ಇದ್ರು? ದೇವ್ರ ಪೂಜೆ. ಹಿಂದಿನ ವರ್ಷ ಏನ್ ಮಾಡ್ತಾ ಇದ್ರು? ದೇವ್ರ ಪೂಜೆ. ಹಿಂದೆ ಏನ್ ಮಾಡ್ತಾ ಇದ್ರು? ದೇವ್ರ ಪೂಜೆ. ಚಿಕ್ಕ ಹುಡುಗನಾಗಿದ್ದಾಗ ಏನ್ ಮಾಡ್ತಾ ಇದ್ರು? ದೇವ್ರ ಪೂಜೆ. ಹಿಂದಿಂದ ಮುಂದೆ, ಮೊದಲಿಂದ ಕೆಳಗಡೆ. ಉಪನಯನ ಆಯ್ತು, ಆಮೇಲೆ ಏನ್ ಮಾಡಿದ್ರು? ದೇವ್ರ ಪೂಜೆ. ಸನ್ಯಾಸಿ ಆದ್ರು ಏನ್ ಮಾಡಿದ್ರು? ದೇವ್ರ ಪೂಜೆ. ವೃಂದಾವನ ಪ್ರವೇಶ ಮಾಡೋ ತನಕ ದೇವರ ಆರಾಧನೆ, ದೇವರ ಆರಾಧನೆ, ದೇವರ ಆರಾಧನೆ. ಹರಿಪ್ರೀತಿ ಅಲ್ಲದೆ ಇನ್ಯಾವ ಕರ್ಮಗಳನ್ನು ಮಾಡಿದ ಮಹಾನುಭಾವರಲ್ಲ ಶ್ರೀಪಾದರಾದರು. ಅದನ್ನ ಕೃತಯುಗದ ಧರ್ಮ ಅಂತ, ಏಷಕಾರ್ಥಯುಗೋ ಧರ್ಮ. ಭಾಗವತ ಧರ್ಮಗಳ ಬಗ್ಗೆ ಆಚಾರ್ಯರು ಮಾತಾಡಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ, ಸ್ವೋಚಿತೇನೈವ ಧರ್ಮೇಣ ವಿಷ್ಣು ಪೂಜಾಮೃತೆ ಕ್ವಚಿತ್ ನಾ ಪ್ರವೃತ್ತಿ ಪ್ರವೃತ್ತಿರುವ ಯತ್ರ ಧರ್ಮ ಸ ವೈಷ್ಣವ. ಸ್ವೋಚಿತವಾಗಿರ್ತಕ್ಕಂತಹ ಕರ್ಮಾಚರಣೆಯನ್ನು ಮಾಡಿ ವಿಷ್ಣು ಪೂಜಾ, ವಿಷ್ಣು ಪ್ರೀತಿಗಾಗಿ ಅಲ್ಲದೆ ಇನ್ಯಾವ ರೀತಿಯಲ್ಲೂ ಅನುಸಂಧಾನ ಮಾಡದೆ ಕರ್ಮವನ್ನು ಮಾಡಬಾರದು. ಮಾಡಿದ ಕರ್ಮ ಯಾವುದಕ್ಕಾಗಿ? ವಿಷ್ಣು ಪ್ರೀತಿಗಾಗಿ ಮಾತ್ರ. ಆ ರೀತಿಯಾದ ಅನುಸಂಧಾನವನ್ನು ಮಾಡಿಕೊಂಡು ಮಾಡುವ ಕರ್ಮವೇ ವೈಷ್ಣವ ಕರ್ಮ. ಆ ರೀತಿಯಾಗಿ ಮಾಡತಕ್ಕ ಧರ್ಮವೇ ಭಾಗವತ ಧರ್ಮ. ಅದು ಕೃತಯುಗ ಧರ್ಮ. ಕೃತಯುಗದಲ್ಲಿ ಬಂದವರು ಯಾರು? ಸ್ವಯಂಭೋ ಮನು. ಸ್ವಯಂಭೋ ಮನುವಿನ ಮಕ್ಕಳೇ ಉತ್ಥಾನಪಾದರಾಜರು. ಆ ಉತ್ಥಾನಪಾದರಾಜರ ಮಕ್ಕಳೇ ಧ್ರುವರಾಜರು. ಅವರು ಕೃತಯುಗದಲ್ಲಿ ಮಾಡಿ ತೋರಿಸಿದಂತಹ ಧರ್ಮವನ್ನ ಇದೆಲ್ಲ ಕಲಿಯುಗದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರೀ ಅಂತ ಅಂದುಕೊಳ್ಳುವವರಿಗೆ ಮಾಡ್ಲಿಕ್ಕೆ ಆಗತ್ತಪ್ಪ, ಅದಕ್ಕೇನಿರ್ಬೇಕು? ಮನಸ್ಸಿರ್ಬೇಕು ಅಂತ ತೋರಿಸ್ತಾ ಅದೇ ಧ್ರುವರಾಜರೇ ಶ್ರೀಪಾದರಾಜರಾಗಿ ಅವತಾರವನ್ನ ಮಾಡಿ ಕೃತಯುಗದ ವೈಷ್ಣವ ಧರ್ಮವನ್ನ ಕಲಿಯುಗದಲ್ಲಿ ಮಾಡಿ ತೋರಿಸಿದ್ದಾರೆ. ಕೃತಯುಗದ ಧರ್ಮವನ್ನ ಕಲಿಯುಗದಲ್ಲಿ ಮಾಡಿದರೆ ಪರಮಾತ್ಮ ಪರಮಾನುಗ್ರಹವನ್ನು ಮಾಡ್ತಾನೆ ಅಂತ ಆಚಾರ್ಯ ಹೇಳ್ತಾರೆ ಗೀತಾ ಭಾಷ್ಯದಲ್ಲಿ. ಎಲ್ಲ ಧರ್ಮಾಚರಣೆಯನ್ನು ಮಾಡಿ ಆ ಮೂಲಕ ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಅವರ ಸೇವೆಯನ್ನು ಮಾಡತಕ್ಕ ವ್ಯಕ್ತಿಗಳಿಗೂ ಪರಮಾತ್ಮನ ಅನುಗ್ರಹವನ್ನ ಕೊಡಿಸ್ತಕ್ಕಂತಹ ವ್ಯಕ್ತಿಗಳು ಶ್ರೀಪಾದರಾಜರು. ಈ ಹಿನ್ನೆಲೆಯಲ್ಲಿ ಭಾಗವತ ಧರ್ಮಗಳ ಒಂದು ಅನುವಾದದ ಯಾದಿಯಲ್ಲಿ ಬಂದದ್ದು ಒಂದು ದೊಡ್ಡವರ ಸ್ಮರಣೆ. ಅದು ಒಂದು ಧರ್ಮ. ಆ ದೊಡ್ಡವರ ಸ್ಮರಣೆಯ ರೂಪವಾಗಿರ್ತಕ್ಕಂತಹ ಭಾಗವತ ಧರ್ಮದಲ್ಲಿ ಅನಾಯಾಸವಾಗಿ ನಮಗೆ ಸಿಕ್ಕ ವಜ್ರ ಶ್ರೀಪಾದರಾಜರು. ರತ್ನ ದೊರಕಿತಲ್ಲ ಅಂತ ವಿಜಯರಾಯರು ಹೇಳ್ತಾರೆ ಅಲ್ವಾ. ಆ ವಿಜಯರಾಯ ಎಂಬತಕ್ಕಂತ ರತ್ನ ಬಂದದ್ದು ಶ್ರೀಪಾದರಾಜರಿಂದ. ಆದ್ರಿಂದ ಮಹಾವಜ್ರ ಇದು. ಆ ಮಹಾವಜ್ರ ಅನಾಯಾಸವಾಗಿ ನಮಗೆ ಸಿಕ್ಕು. 3 ದಿನಗಳ ಕಾಲ ಅವರ ಬಗ್ಗೆ ಯಥಾಯೋಗ್ಯವಾಗಿ ಪರಿಪೂರ್ಣವಾದ ಚಿಂತನೆ ಇಲ್ಲವೇ ಇಲ್ಲ. ಯಥಾಯೋಗ್ಯವಾಗಿರ್ತಕ್ಕಂತಹ ಚಿಂತನೆಯನ್ನ ಮಾಡಲಿಕ್ಕೆ ಅವಕಾಶ ಆಗಿದೆ. ಆ ಸಿಕ್ಕ ಸೀಮಿತ ಅವಕಾಶದಲ್ಲಿ ಶ್ರೀಪಾದರಾಜರ ಜೀವನ ಚರಿತ್ರೆಯನ್ನ ಹೇಳ್ತಕ್ಕಂಥ ಸೌಭಾಗ್ಯ ವೈಯಕ್ತಿಕವಾಗಿ ನನಗೆ ಸಿಕ್ಕದ್ದು ಮಹಾ ಸೌಭಾಗ್ಯ ಅಂತ ನಾನು ಚಿಂತನೆ ಮಾಡ್ತೇನೆ. ಆ ವೃಂದಾವನದ ಸೇವೆಯನ್ನ ಮಾಡೋದ್ರಿಂದ ಎಲ್ಲ ರೀತಿಯಾದ ಫಲಗಳು ಬರುತ್ತೆ ಅಂತ ಹೇಳ್ತಾರೆ ವ್ಯಾಸರಾಜರು. ಯದ್ ವೃಂದಾವನ ಸೇವೆಯ ಸುವಿಮಲಾಂ ವಿದ್ಯಾಂ ಪಶೂನ್ ಸಂತತಿ. ಆ ವೃಂದಾವನದ ಸೇವೆಯನ್ನು ಮಾಡೋದ್ರಿಂದ ವಿಮಲವಾಗಿರ್ತಕ್ಕ ಶುದ್ಧವಾದ ವಿದ್ಯೆ, ಒಳ್ಳೆಯ ಪಶು ಸಂಪತ್ತು, ಸಂತತಿ ಬರುತ್ತೆ. ಆ ವೃಂದಾವನಸ್ಥರಾಗಿರ್ತಕ್ಕ ಗುರುಗಳ ಧ್ಯಾನ ಮಾಡೋದ್ರಿಂದ ಧ್ಯಾನಾತ್ ಜ್ಞಾನ ಅನಲ್ಪ ಕೀರ್ತಿ ನಿಮಗಂ ಪ್ರಾಪ್ನೋತಿ ಸೌಖ್ಯಂ ಜನ. ಆ ವೃಂದಾವನಸ್ಥರಾದ ಗುರುಗಳ ಧ್ಯಾನದಿಂದ. ಶ್ರೀಪಾದರಾಜರ ಧ್ಯಾನ ಅಂದ್ರೆ ಹೇಗೆ ಎಂದು ಹೇಳಿದೆ. ಒಳ್ಳೆ ರೇಷ್ಮೆಯ ವಸ್ತ್ರ, ಕವಚ, ಕುಂಡಲ, ಕೇಯೂರ, ಹಾರ, ಕಂಕಣ, ಉಂಗುರ, ಕಿರೀಟ ಎಲ್ಲ ಧಾರಣೆ ಮಾಡ್ತಿದ್ದಾರೆ. ಮಧ್ಯದಲ್ಲಿ ಶೋಭಾಯಮಾನವಾಗಿರ್ತಕ್ಕ ಮತ್ತೆ ಊರ್ಧ್ವಪುಂಡ್ರ ಹಾಕೊಂಡಿದ್ದಾರಾ ಇಲ್ವಾ ಅಂತ ಕೇಳ್ಬೇಡಿ. ಅಂದ್ರೆ ಊರ್ಧ್ವಪುಂಡ್ರ ನಾವೆಲ್ಲ ರೆಡಿ ಆಗ್ಬಿಟ್ಟು ಏನ್ ಮಾಡ್ತೇವೆ ನಾವು? ಹೇ ರೆಡಿ ಆಗಿದ್ದೇವೆ, ಸುಮ್ಮನೆ ಫಂಕ್ಷನ್ ಹೋಗಕ್ಕೆ ಮುದ್ರೆ ಅಂಗಾರ ಅಷ್ಟು ಯಾಕ್ರಿ? ಎಲ್ಲ ಮನೆಯಲ್ಲಿದ್ದಾಗ, ಮಠಕ್ಕೆ ಹೋದಾಗ, ಗುಡಿಗೆ ಹೋದಾಗ, ಟಿಪ್ ಟಾಪ್ ಆಗಿ ರೆಡಿ ಆದಾಗ ಯಾಕೆ?
ಇಷ್ಟೆಲ್ಲ ವೈಭವ ಜೀವನ ಇದ್ರೂ ಕೂಡ ವೈಷ್ಣವ ಲಾಂಛನ ಧರಿಸಿದ್ದಾರೆ. ಅಂತಹ ಗುರುಗಳು ಪುಸ್ತಕವನ್ನ ಜ್ಞಾನ ಮುದ್ರೆಯನ್ನ ಇಟ್ಕೊಂಡು ನಮಗೆ ಅನುಗ್ರಹ ಮಾಡಲಿ ಕಾಯ್ತಾ ಇದ್ದಾರೆ ಎಂಬ ರೂಪವನ್ನ ವೃಂದಾವನಸ್ಥರಾದ ಗುರುಗಳ ಚಿಂತನೆಯನ್ನು ಮಾಡ್ತಾ ಬಂದ್ರೆ, ಧ್ಯಾನವನ್ನು ಮಾಡಿದ್ರೆ ಪರಿಶುದ್ಧವಾಗಿರ್ತಕ್ಕ ಸಿದ್ಧ ಅಂತ ಜ್ಞಾನ. ಧ್ಯಾನಾತ್ ಜ್ಞಾನಂ ನಮಗೂ ಅನಲ್ಪವಾದ ಕೀರ್ತಿ, ಮಹಾಕೀರ್ತಿ ಬರುತ್ತೆ ನಮಗೆ. ನಮ್ಮನ್ನ ಜನ ಹೊಗಳ್ತಾರೆ, ಒಳ್ಳೆ ವಿದ್ಯಾವಂತನಪ್ಪ, ಒಳ್ಳೆಯ ದಾನಶೂರಪ್ಪ, ಒಳ್ಳೆ ಅನುವಾದ ಮಾಡ್ತಾನಪ್ಪ, ನಮಗೂ ಕೀರ್ತಿ ಬರುತ್ತೆ. ಮತ್ತೆ ಕೊನೆಗೆ ಜನ ಸೌಖ್ಯಂ ಪ್ರಾಪ್ನೋತಿ, ಎಲ್ಲ ವಿಧವಾದ ಸುಖಗಳನ್ನು ಅವರ ವೃಂದಾವನ ಸೇವೆಯನ್ನು ಮಾಡುವುದರಿಂದ ಪಡೀತಾರೆ. ಇಂತಹ ನೃಸಿಂಹತೀರ್ಥದ ಬಳಿಯಲ್ಲಿ ನಿಂತಿರತಕ್ಕಂತಹ ನೃಸಿಂಹದೇವರ ಚಿಂತನೆಯನ್ನು ಮಾಡ್ತಾ ಇರತಕ್ಕಂತಹ ವ್ಯಾಸರಾಜರ ಕರಕಮಲಗಳಿಂದ ನಿತ್ಯ ಸೇವಿತರಾಗತಕ್ಕಂತಹ ಶ್ರೀಪಾದರಾದರು ಸಾರ್ವಭೌಮರು ನಮ್ಮೆಲ್ಲರಿಗೂ ಕೂಡ ತತ್ವಜ್ಞಾನವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ವ್ಯಾಸರಾಜರು ಪ್ರಾರ್ಥನೆಯನ್ನು ಮಾಡ್ತಾರೆ. ನಾವು ಕೂಡ ಅದೇ ಪ್ರಾರ್ಥನೆಯನ್ನ ಶ್ರೀಪಾದರಾಜರಲ್ಲಿ ಮಾಡ್ತಾ ಈ ಭಾಗವತ ಧರ್ಮಗಳ ಈ ಒಂದು ವಾರದ ಉಪನ್ಯಾಸದ ಕಾರ್ಯಕ್ರಮವನ್ನ, ಕೇವಲ 5-6 ಧರ್ಮಗಳನ್ನ ಮಾತ್ರ ಹೇಳಲಿಕ್ಕಾಯ್ತು. ನಾನು ಮೊದಲೇ ಹೇಳಿದೆ, ಭಾಗವತ ಧರ್ಮ ಅಂದ್ರೆ ಅದೊಂದು ದೊಡ್ಡ ಗಂಟು. ಆ ಗಂಟಲ್ಲಿ ಎಷ್ಟು ಯಾವ್ದು ಹೆಕ್ಲಿಕ್ಕಾಗತ್ತೋ ಹೆಕ್ಕಿ 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 ಹೇಳೋದು. ಹಾಗೆ 5-6 ಧರ್ಮಗಳನ್ನ ಒಂದು ವಾರ ಚಿಂತನೆ ಮಾಡುವಾಗಾಯ್ತು. ಆ ಎಲ್ಲ ಧರ್ಮ ಆಚರಣೆಗಳು ಕೂಡ ಹೀಗಿದೆ ಅಂತ ನೀವು ಕೇಳಿದ್ದೀರಿ. ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಬೇಕು, ಯಾವುದಾದ್ರೂ ಒಂದಾದ್ರೂ ಧರ್ಮ ನಮ್ಮಿಂದ ಆಚರಣೆ ಆಗುವಂತೆ ಆಗಲಿ. ಆಚರಣೆ ಮಾಡಿದಂಥ ಉಪಾಸ್ಯರಾಗಿರ್ತಕ್ಕಂಥ ಶ್ರೀಪಾದರಾಜ ಗುರು ಸಾರ್ವಭೌಮರ ಪರಮಾನುಗ್ರಹ ನಮ್ಮೇಲೆ ಆಗಲಿ ಅಂತ ನಾವೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ಪುನಃ ಪುನಃ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಶ್ರವಣವನ್ನ ಮತ್ತು ಅನುವಾದವನ್ನು ಆ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಪ್ರಾಣಸ್ಥ ಗೋಪಾಲಕೃಷ್ಣ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ